ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು 14th March ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು ಡಿಸ್ಕಸ್ ಮಾಡ್ಕೊಳೋಣ, ಜೊತೆಗೆ ದ ಹಿಂದೂಲಿ ಕೊಟ್ಟಿರುವಂಥದ್ದು ಒಂದು 2-3 ಇಂಪಾರ್ಟೆಂಟ್ ಆರ್ಟಿಕಲ್ಸು ಕೂಡ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಫಸ್ಟು ದ ಹಿಂದೂಲ್ಲಿ ಕೊಟ್ಟಿರುವಂಥದ್ದು, ಫಸ್ಟ್ ಪೇಜಲ್ಲಿ ಕೊಟ್ಟಿರುವಂಥದ್ದು ಆರ್ಟಿಕಲ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಕೊಳೋಣ. ಚೈನಾ ಏನು ಮಾಡಿದೆ ಅಂತಂದರೆ, ಹೋಲ್ಡ್ ಮಾಡಿದೆ ಮಸೂದ್ ಅಜರ್ನ ಡೆಸಿಗ್ನೇಟ್ ಮಾಡೋಕ್ಕೆ, ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡೆಸಿಗ್ನೇಟ್ ಮಾಡೋಕ್ಕೆ ಚೈನಾ ಇದನ್ನು ಹೋಲ್ಡ್ ಮಾಡಿದೆ. ಅದಕ್ಕೆ ಇಂಡಿಯಾ ತುಂಬ ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡಿರಬೇಕು ಅಂತಂದರೆ, ನೋಡಿ, UNSC ಮೆಂಬರ್ಸಲ್ಲಿ ಪರ್ಮನೆಂಟ್ ಮೆಂಬರ್ಸಿಗೆ ಏನು ವೀಟೋ ಪವರ್ ಅಂತ ಇರುತ್ತೆ. ಪರ್ಮನೆಂಟ್ ಮೆಂಬರ್ಸಿಗೆ ವೀಟೋ ಪವರ್ ಇರುತ್ತೆ. ಅವ್ರು ಏನೇ ಡಿಸಿಷನ್ನ ತೊಗೊಂಡಿರ್ಬೇಕಾದ್ರೂ ಕೂಡ ಬೇರೆಯವರೆಲ್ಲರೂ ಒಟ್ಟಿಗೆ ಡಿಸಿಷನ್ ತೊಗೊಂಡಿದ್ದರೆ, ಒಬ್ಬರು ಅದನ್ನು ವೀಟೋ ಹಾಕಿಬಿಟ್ರೆ, ನಮಗೆ ಡಿಸಿಷನ್ ಇದು ಒಪ್ಪಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರೆ, ಆ ಕಂಪ್ಲೀಟ್ ಡಿಸಿಷನ್ನೇ ಕ್ಯಾನ್ಸಲ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದನ್ನೇ ಚೈನಾನು ಕೂಡ ಮಾಡ್ತಾ ಇರೋವಂಥದ್ದು. ಈ ಸರಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಚೈನಾ ಏನು ತಡೆದುಬಿಟ್ಟಿದೆಯಲ್ಲ ಇದನ್ನು, ಮಸೂದ್ ಅಜರ್ನ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡೋದಕ್ಕೆ ಚೈನಾ ತಡೆದಿರುವಂಥದ್ದು ಇದು 4ನೇ ಸರಿ. ಮುಂಚೆನೂ ಕೂಡ 3 ಸರಿ ತಡೆದಿದೆ. ಈ ಸರಿ ಬಂದುಬಿಟ್ಟು ಚೈನಾ ತಡೆಯಲ್ಲ. ಯಾಕಂತಂದರೆ ಪುಲ್ವಾಮಾ ಆಗಿ ಇವಾಗ ರೀಸೆಂಟಾಗೇ ಆಗಿದೆ, ಪುಲ್ವಾಮಾನೂ ಕೂಡ ರೀಸೆಂಟಾಗೇ ಆಗಿದೆ. ಪುಲ್ವಾಮಾ ಆಗಿದ್ದಲ್ದೇ ಅದಕ್ಕೆ ಅವರೇ ಜೈಷ್ ಎ ಮೊಹಮ್ಮದ್ ಈ ಟೆರರಿಸ್ಟ್ ಆರ್ಗನೈಸೇಷನ್ ಅವರೇ ಒಪ್ಕೊಂಡಿದ್ದಾರೆ ನಾವೇ ಮಾಡಿಸಿರೋದು ಅಂತ. ಸೊ ಇಷ್ಟೊಂದು ಕ್ಲಿಯರಾಗಿ ಎವಿಡೆನ್ಸ್ ಇರಬೇಕಾದ್ರೂ ಕೂಡ ಚೈನಾ ಮಸೂದ್ ಅಜರ್ನ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಒಪ್ಕೊತಾ ಇಲ್ಲ. ಯಾವಾಗಲೂ ಕೂಡ ಚೈನಾ ಏನು ಹೇಳುತ್ತೆ ಅಂತಂದರೆ, ಟೆಕ್ನಿಕಲ್ ಹೋಲ್ಡ್ ಮಾಡಬೇಕು ಇದ್ರ ಮೇಲೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಟೆಕ್ನಿಕಲ್ ಹೋಲ್ಡ್ ಅಂತಂದರೆ ಏನು? ಟೆಕ್ನಿಕಲ್ ಹೋಲ್ಡ್ ಅಂತಂದರೆ ಟೆರರಿಸ್ಟ್ ಅಥವಾ ಟೆರರಿಸಮ್ ಅನ್ನೋದು ಒಂದು ಡೆಫಿನೇಷನ್ ಏನಿರುತ್ತಲ್ಲ, ಸೊ ಆ್ಯಕ್ಚುಲಾಗಿ ಮೀನಿಂಗ್ ಏನಿರುತ್ತೆ, ಆ ಮೀನಿಂಗಿಗೂ ಮಸೂದ್ ಅಜರಿಗೂ ಈಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತದೆ. ಅಂತಂದರೆ ಆ ಮೀನಿಂಗ್ ಹೇಳೋದೇ ಒಂದು, ಮತ್ತು ಇವರು ಮಸೂದ್ ಅಜರು ಇರೋವಂಥದ್ದೇ ಬೇರೆ ಥರ, ಅದಕ್ಕೆ ಟೆಕ್ನಿಕಲ್ ಹೋಲ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅದು ಡೆಫಿನೇಷನ್ಗೆ ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ನಾವು ಇವ್ರನ್ನ ಮಸೂದ್ ಅಜರ್ನ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಏನಿದೆಯಲ್ಲ ಈ ಆರ್ಗನೈಸೇಷನ್ನು, ಇದನ್ನು ಇವಾಗಾಗಲೇ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಮುಂಚೆನೇ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದೆ. ಆದರೆ ಮಸೂದ್ ಅಜರ್ನ ಅಷ್ಟೇ ಇನ್ನೂ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿರಲಿಲ್ಲ. ಇನ್ನೊಂದೇನು ನೋಡ್ಕೋಬೇಕು ಅಂತಂದರೆ, ಒಂದು ಆರ್ಗನೈಸೇಷನ್ನು ಈ ಕಂಪ್ಲೀಟ್ ಆರ್ಗನೈಸೇಷನ್ನೇ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ಮೇಲೆ ಇದನ್ನು ಕಂಡು ಹಿಡಿದಿರೋನ್ನ ಯಾಕೆ ಡಿಕ್ಲೇರ್ ಮಾಡಲ್ಲ, ಅದನ್ನು ಚೈನಾ ನೋಡ್ಕೋಬೇಕು. ಸೊ ಇದ್ರ ಬಗ್ಗೆ ಯಾಕೆ ಚೈನಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ, ಪಾಕಿಸ್ತಾನ್ಗೆ ಯಾಕೆ ಸಪೋರ್ಟ್ ಮಾಡ್ತಿದೆ ಚೈನಾ, ಮಸೂದ್ ಅಜರ್ಗೆ ಯಾಕೆ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾವು ಸಪ್ರೇಟ್ ವೀಡಿಯೋಲ್ಲಿ ಅದರ ಸಿನಾಪ್ಸಿಸ್ನ ನೋಡ್ಕೊಳೋಣ. ಇದಾದಮೇಲೆ ಅದರ ವೀಡಿಯೋನು ಕೂಡ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಜೈಷ್ ಎ ಮೊಹಮ್ಮದ್ದು ಕೂಡ ಈ ಸರಿ ರೆಸ್ಪಾನ್ಸಿಬಿಲಿಟಿ ಕ್ಲೇಮ್ ಮಾಡಿತ್ತು ಪುಲ್ವಾಮಾದು. ಈ ಸರಿ ಮತ್ತು 4th time ಫ್ರಾನ್ಸು, ಯುನೈಟೆಡ್ ಸ್ಟೇಟ್ಸು ಮತ್ತು ಯುನೈಟೆಡ್ ಕಿಂಗ್ಡಮ್, 3 ಕಂಟ್ರೀಸು ಸೇರಿಬಿಟ್ಟು ಅದನ್ನು ರಿವ್ಯೂ ಮಾಡಬೇಕು ಅಟೆಂಪ್ಟನ್ನ ಅಂತ ಹೇಳ್ಬಿಟ್ಟು ಮೂವ್ ಮಾಡಿದರು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ. ಬೇರೆಯವರು ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿದ್ರು ಕೂಡ ಚೈನಾ ಅದರ ಮೇಲೆ ಟೆಕ್ನಿಕಲ್ ಹೋಲ್ಡು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಕಮಿಟಿ ಇದೆ, ಅದೇನು ಅಂತಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ 1267 ಕಮಿಟಿ ಅಂತ. ಸೊ ಈ ಕಮಿಟಿಯಲ್ಲಿ ಏನಾದರೂ ಅಕಸ್ಮಾತ್ ಇದನ್ನು ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಮಸೂದ್ ಅಜರ್ನ ಏನಾದರೂ ಲಿಸ್ಟ್ ಮಾಡಿಬಿಟ್ರೆ 3 ಇಂಪ್ಲಿಕೇಶನ್ಸ್ ಇರುತ್ತೆ ಅಥವಾ 3 ರಿಸಲ್ಟ್ ಆಗುತ್ತೆ ಅದರಿಂದ. ಫಸ್ಟ್ ಒಂದು ಬಂದುಬಿಟ್ಟು ರೆಸ್ಟ್ರಿಕ್ಷನ್ಸ್ ಬಂದುಬಿಟ್ಟಿರುತ್ತೆ ಅವ್ನ ಮೇಲೆ, ಎಲ್ಲೂ ಅಡ್ಡಾಡೋಕ್ಕಾಗಲ್ಲ ಆ ಥರದ್ದು ರೆಸ್ಟ್ರಿಕ್ಷನ್ಸ್ ಇಟ್ಬಿಟ್ಟಿರ್ತಾರೆ. ಯಾಕಂತಂದರೆ ಎಲ್ಲಾದರೂ ಕಂಡುಹಿಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ಬೇಕು ಅಂತ. ಸೆಕೆಂಡ್ ಒಂದು ಬಂದುಬಿಟ್ಟು ಫೈನಾನ್ಷಿಯಲ್ ಪೆನಲ್ಟೀಸು ತುಂಬಾ ಪೇ ಮಾಡಬೇಕಾಗತ್ತೆ. ಥರ್ಡ್ ಒಂದು ಬಂದುಬಿಟ್ಟು ಇವಾಗಿರೋವಂಥದ್ದು ಏನು ಅಮೌಂಟು ಅಥವಾ ಅಸೆಟ್ಸ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಸೀಸ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಈ ಮೂರನ್ನೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾ ಇವಾಗಲೇ ಆಲ್ಮೋಸ್ಟ್ 2000s ಕೂಡ ಟ್ರೈ ಮಾಡ್ತಾ ಇದೆ, ಆದ್ರೂ ಕೂಡ ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ. ಇವಾಗ ಚೈನಾ ಮೇಲೆ ಏನು ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾವು ಕಾದು ನೋಡ್ಕೋಬೇಕಾಗಿರುತ್ತೆ. ಇದಲ್ದೇ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನಾವು ಚೈನಾ ಮೇಲೆ ಟ್ರೇಡಿನ ರೆಸ್ಟ್ರಿಕ್ಷನ್ಸ್ ಹಾಕಬೇಕು, ಚೈನಾದಿಂದ ನಾವು ಏನೂ ತರಿಸ್ಕೊಬಾರ್ದು, ರೆಸ್ಟ್ರಿಕ್ಷನ್ಸ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ನೋಡಿ, ಆ ಥರದ್ದು ನಾವು
ಚೈನಾ ಮೇಲಾಗಿರಲಿ ರೆಸ್ಟ್ರಿಕ್ಷನ್ಸು ಟ್ರೇಡ್ ರಿಲೇಟೆಡು ಹಾಕೋಕ್ಕಾಗಲ್ಲ. ಯಾಕಂತಂದರೆ ನಮ್ಮ ರೀಜನಲ್ಲಿ ಚೈನಾ ಜೊತೆ ನಾವು ತುಂಬಾ ಜಾಸ್ತಿ ಟ್ರೇಡ್ ಮಾಡ್ಕೊಂಡಿರ್ತೀವಿ. ಸೊ ಚೈನಾ ಜೊತೆ ನಾವು ಟ್ರೇಡ್ ಮಾಡ್ಕೊಳ್ಳೋಂಥದ್ದು ರೆಸ್ಟ್ರಿಕ್ಷನ್ಸ್ ಆಗೋಗ್ಬಿಟ್ರೆ ಅವರಲ್ಲಿ ಅಫೆಕ್ಟ್ ಅಂತೂ ಆಗುತ್ತೆ, ಆದರೆ ಅವ್ರಿಗೆ ಬೇರೆ ಮಾರ್ಕೆಟು ಸಿಗುತ್ತೆ. ನಮ್ಮಲ್ಲಿ ಆ ಥರ ನಾವು ಬ್ಯಾನು ಅಥವಾ ಬಾಯ್ಕಾಟ್ ಏನಾದ್ರು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಷ್ಟೊಂದು ಕರೆಕ್ಟಾಗಿಲ್ಲ. ಈಗ ಎಕ್ಸಾಂಪಲ್ಲು, ಎಷ್ಟೊಂದು ನಮ್ಮ ಫ್ರೆಂಡ್ಸ್ಗಳು ಆಗಿರಲಿ, ವಿವೋ, ಓಪೋ, ಆಯಿತಾ, ನೆಕ್ಸ್ಟು ಒನ್ ಪ್ಲಸ್ಸು, ಸೊ ಈ ಬ್ರ್ಯಾಂಡಿನ ಫೋನ್ಸ್ಗಳು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಈ ಬ್ರ್ಯಾಂಡಿನ ಫೋನ್ ಯೂಸ್ ಮಾಡ್ಕೊಂಡು ಇದರಿಂದನೇ ಬಾಯ್ಕಾಟ್ ಚೈನಾ ಅಂತ ಹೇಳ್ಬಿಟ್ಟು ಮೆಸೇಜಸ್ನ ಕಳಿಸ್ತಾ ಇರ್ತಾರೆ. ಅವ್ರಿಗೇನು ಗೊತ್ತಾಗ್ತಿರಲ್ಲ ಅಂತಂದರೆ ಈ ಬ್ರ್ಯಾಂಡ್ಗಳು ಕೂಡ ಚೈನಾದೇ ಅಂತ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲ್ಯಾಪ್ಟಾಪ್ಗಳಲ್ಲಿ ನಮಗೆ ಲೆನೋವೋ, ಇದು ಕೂಡ ನಮಗೆ ಚೈನಾದೇ ಆಗಿರುತ್ತೆ. ಸೊ ಚೀಪೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಿಕೊಂಡ್ರೆ ಅದರಲ್ಲಿ ಚೈನೀಸ್ ಲ್ಯಾಪ್ಟಾಪು ಕೂಡ ಒಂಥರ ಇರುತ್ತೆ ಅಂತಂದರೆ ಅದೇ ಮೇಲ್ಗಡೆ ಇದ್ದೇ ಇರುತ್ತೆ. ಅದಾದಮೇಲೆ ಸ್ಟೀಲ್ ಪ್ರೊಡಕ್ಷನ್ನು ಕೂಡ ಚೈನಾದು ತುಂಬ ಚೆನ್ನಾಗಿರುತ್ತೆ. ಸೊ ಇವೆಲ್ಲದೂ ಕೂಡ ನಾವು ಒಂದೇ ಸರಿ ರೆಸ್ಟ್ರಿಕ್ಷನ್ಸ್ ಹಾಕೊಂಡ್ಬಿಟ್ರೆ ಹಾಕ್ಕೊಳ್ಳೋಕ್ಕೇನು ರೆಸ್ಟ್ರಿಕ್ಷನ್ಸು ನಾವು ಆರಾಮಾಗಿ ರೆಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿರ್ಬೋದು. ಬಟ್ ಈ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಜನರಲ್ಲಿ ಈ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಪ್ಲೈ ಮಾಡಬೇಕಲ್ಲ, ಆ ಸಪ್ಲೈ ಮಾಡುವಂಥದ್ದು ಇನ್ಫ್ರಾಸ್ಟ್ರಕ್ಚರು ಇಂಡಿಯಾ ಕಡೆ ಇನ್ನೂ ಇಲ್ಲ. ಸೊ ಈ ಥರ ನಾವು ಟ್ರೇಡ್ನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡ್ಬೋದು, ಟ್ರೇಡ್ನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾವು ಬೇರೆ ಸ್ಟೆಪ್ಸ್ನು ಕೂಡ ತೊಗೋಬೋದು ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲಿ. ನೋಡಿ, ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲಿ ನಾವು ಸ್ಟೆಪ್ಸ್ನ ತೊಗೋಬೋದು. ಯಾಕಂತಂದರೆ ಚೈನೀಸ್ ಅವ್ರನ್ನ ಇಲ್ಲಿ ಇರೋರನ್ನ ನಾವೇನಾದ್ರು ಹಾರ್ಮ್ ಮಾಡಿದ್ರೆ ನಮ್ಮ ಕಡೆ ಇರೋರು ಅಂತಂದರೆ ನಾವು ಕೆಲವು ತುಂಬಾ ಜನ ಇಂಡಿಯನ್ಸು ಕೂಡ ಚೈನಾದಲ್ಲಿ ಕೆಲಸ ಮಾಡ್ತಾಯಿರ್ತಾರೆ, ಅವ್ರಿಗೂ ಕೂಡ ಅದು ಲಾಸ್ ಆಗ್ತಾಯಿರುತ್ತೆ. ಸೊ ಅದಕ್ಕೋಸ್ಕರ ಡಿಪ್ಲೊಮ್ಯಾಟಿಕ್ ರೂಟ್ ತೊಗೊಳ್ಳೋಂಥದ್ದು. ಎಕ್ಸಾಂಪಲ್ಲು, ಇದು ಚೈನಾ, ಇದು ಸಿಪೆಕ್ ಇದೆಯಲ್ಲ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡೋರು, ಇದ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕುವಂಥದ್ದು. ನೆಕ್ಸ್ಟು ಅಕ್ಸೈ ಚಿನ್ನ ಅವರು ಕ್ಲೇಮ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ನೆಕ್ಸ್ಟು ನಾವು ಅದನ್ನು ಕೂಡ ಕ್ಲೇಮ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುವಂಥದ್ದು. ಸೊ ಈ ಬಾರ್ಡರ್ ಡಿಸ್ಪ್ಯೂಟ್ಸ್ ಎಲ್ಲ ಏನಿದೆಯಲ್ಲ ಅದನ್ನು ನಾವು ಸ್ವಲ್ಪ ಮಲ್ಟಿಪ್ಲೈ ಮಾಡುವಂಥದ್ದು. ಈ ಥರದ್ದು ನಾವು ಸ್ಟ್ರಾಟಜಿಯಾಗಿ ಏನಾದರೂ ಮೂವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆ ಟೈಮಲ್ಲಿ ಚೈನಾ ಮೇಲೆ ಪ್ರೆಷರ್ ಬೀಳುತ್ತೆ. ಇನ್ನೊಂದು, ಚೈನಾಗೇನು ಅಂತಂದರೆ ಚೈನಾಗೊಂಥರ ಈಗೋ ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ, ಚೈನಾಗೆ ಈಗೋ ಪ್ರಾಬ್ಲಮ್ಮು. ಯಾಕಂತಂದರೆ ಚೈನಾದು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ನ ನಾವೇನಾದರೂ ತೊಗೊಂಡ್ರೆ ಅದರಲ್ಲೇನು ತೈವಾನ್ನ ಅವರು ರೆಕಗ್ನೈಸ್ ಮಾಡ್ಕೊಳ್ಳಲ್ಲ. ತೈವಾನ್ ನೋಡಿ, ಸಪ್ರೇಟ್ ದೇಶ ಅಲ್ವಾ? ಸೊ ತೈವಾನು ಸಪ್ರೇಟ್ ದೇಶ, ಬಟ್ ಇದನ್ನು ಚೈನಾನೂ ಒಪ್ಕೊಳ್ಳಲ್ಲ, ಇದನ್ನು ಚೈನಾನೂ ಒಪ್ಕೊಳ್ಳಲ್ಲ. ಬೇರೆ ಯಾವುದಾದ್ರೂ ದೇಶ ತೈವಾನು ನಾವು ರೆಕಗ್ನೈಸ್ ಮಾಡ್ಕೊತೀವಿ, ಈ ಎಕ್ಸಾಂಪಲ್ಲು ಇಂಡಿಯಾ, ಇಂಡಿಯಾ ಏನಾದರೂ ನಾವು ಒಂದ್ಸರಿ ಡಿಕ್ಲೇರ್ ಮಾಡಿದ್ವಿ ಅಂದ್ಕೊಳ್ಳಿ, ನಾವು ತೈವಾನ್ನ ಒಂದು ದೇಶ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡ್ತೀವಿ ಅಂತ, ಆ ಟೈಮಲ್ಲಿ ಚೈನಾನೇ ನಮ್ಮ ಮೇಲೆ ರೆಸ್ಟ್ರಿಕ್ಷನ್ಸ್ ಇಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ. ಯಾಕಂತಂದರೆ ಚೈನಾ ಏನು ಹೇಳುತ್ತೆ ಅಂತಂದರೆ ತೈವಾನು ಅವ್ರದೇ ಪಾರ್ಟು, ಇಲ್ಲೀಗಲಾಗಿ ಅದನ್ನು ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಚೈನಾ ಹೇಳ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ತೈವಾನಿಗೆ ನಾವು ರೆಕಗ್ನಿಷನ್ನ ಕೊಡ್ಬೋದು. ತೈವಾನಿಗೆ ರೆಕಗ್ನಿಷನ್ನ ಕೊಟ್ಬಿಟ್ರೆ ಏನಾಗುತ್ತೆ, ಚೈನಾ ಮೇಲೆ ಒಂಥರ ಫೋರ್ಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಇಂಡಿಯಾ ಒಂದ್ಸರಿ ತೈವಾನ್ನ ರೆಕಗ್ನೈಸ್ ಮಾಡ್ಕೊಂಬಿಟ್ರೆ, ತೈವಾನೇ ಆ್ಯಕ್ಚುಯಲ್ ಚೈನಾ ಅಂತ ಹೇಳ್ಬಿಟ್ಟು ಏನಾದ್ರು ರೆಕಗ್ನೈಸ್ ಮಾಡ್ಕೊಂಬಿಟ್ರೆ ಚೈನಾ ಮೇಲೆ ಫೋರ್ಸು ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರತ್ತೆ. ಇದೊಂದು. ಇನ್ನೊಂದು, ಸೌತ್ ಚೈನಾ ಸೀ. ಸೌತ್ ಚೈನಾ ಸೀಯಲ್ಲಿ ಚೈನಾ ಕ್ಲೇಮು ತುಂಬ ಜಾಸ್ತಿ ಆಗ್ತದೆ. ಸೊ ಅದರಲ್ಲಿ ಇಂಡಿಯಾನು ಕೂಡ ಇಂಟರ್ಫಿಯರ್ ಮಾಡ್ಕೋಬೇಕು. ಸೌತ್ ಚೈನಾ ಸೀಯಲ್ಲಿ ಇಂಡಿಯಾನು ಕೂಡ ಇಂಟರ್ಫಿಯರ್ ಮಾಡಿಕೊಂಡು ಬೇರೆ ದೇಶಕ್ಕೆ ಅದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಾವು ಮೂವ್ ಮಾಡ್ಕೋಬೋದು. ಈ ಥರ ಕೆಲವೊಂದು ಸ್ಟೆಪ್ಪು ಇಂಡಿಯಾನು ಕೂಡ ಫಾಲೋ ಮಾಡ್ಕೊಂಡಿದ್ರೆ ಚೈನಾ ಮೇಲೆ ಪ್ರೆಷರು ತುಂಬ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ನಾವು ಸಪ್ರೇಟ್ ವೀಡಿಯೋಲ್ಲಿ ಕಂಪ್ಲೀಟ್ ಈ ಕಾನ್ಸೆಪ್ಟ್ ಮೇಲೇ ನಾವು ಡಿಸ್ಕಸ್ ಮಾಡ್ಕೊಳೋಣ. ನೆಕ್ಸ್ಟು ನಾವು ರೆಕೋದಿಕ್ ಕಾಪರ್ ಮೈನಿನ ಮ್ಯಾಪ್ನ ನೋಡ್ಕೊಳೋಣ. ಇಲ್ಲಿ ನೋಡಿ, ರೆಕೋದಿಕ್ ಕಾಪರ್ ಮೈನು ನಿಮಗೆ ಇಲ್ಲಿ ಇಮೇಜಲ್ಲಿ ಕಾಣ್ತಾ ಇರೋಂಗೆ ಇಲ್ಲೊಂದು ಮೈನಿಂಗ್ ಸೈಟ್ ಇದೆ. ಎಲ್ಲಿರೋಂಥದ್ದು ಇದು ಅಂತಂದರೆ ಚಾಂಗಾಯ್ ಡಿಸ್ಟ್ರಿಕ್ಟು, ಬಲೂಚಿಸ್ತಾನ್ ರೀಜನು. ಎಲ್ಲಿರೋಂಥದ್ದು ಇದು? ಚಾಂಗಾಯ್ ಡಿಸ್ಟ್ರಿಕ್ಟು, ಬಲೂಚಿಸ್ತಾನ್ ರೀಜನ್ ಅಂತಂದರೆ ಪಾಕಿಸ್ತಾನದಲ್ಲಿ ಇರುವಂಥದ್ದು. ಸೊ ಇಲ್ಲೇನು ನಿಮಗೆ ಈ ಕಾಪರ್ ಮೈನ್ ರೀಜನ್ ಕಾಣ್ತಿದೆಯಲ್ಲ, ಇಲ್ಲಿನ ಮೈನಿಂಗು ಆರ್ಗನೈಸ್ ಆಗೇ ಇಲ್ಲ, ಇನ್ನು ಮೈನಿಂಗು ಅಲ್ಲಿ ಮಾಡ್ತಾನೇ ಇಲ್ಲ. ಸ್ವಲ್ಪ ನಾವು ಝೂಮ್ ಔಟ್ ಮಾಡಿಕೊಂಡ್ರೆ ನಮಗಿಲ್ಲಿ ವೈಟ್ ಕಲರ್ ಲೈನ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವೈಟ್ ಕಲರ್ ಲೈನ್ ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ವೈಟ್ ಲೈನ್ ಕಾಣ್ತಾ ಇದೆ ಅನಿಸುತ್ತೆ. ಸೊ ಈ ವೈಟ್ ಲೈನ್ ಬಂದುಬಿಟ್ಟು ನಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ಆಗಿರುತ್ತೆ. ಈ ವೈಟ್ ಕಲರ್ ಲೈನು ಇಂಟರ್ನ್ಯಾಷನಲ್ ಬಾರ್ಡರ್ ಆಗಿರುತ್ತೆ. ಸೊ ಈಗ ಇರೋವಂಥದ್ದು ಇದು ರೆಕೋದಿಕ್ ಕಾಪರ್ ಮೈನು, ಇದಿರುವಂಥದ್ದು ಪಾಕಿಸ್ತಾನಲ್ಲಿ. ಬಟ್ ನಾವು ಅದನ್ನೇ ನೋಡ್ಕೋಬೇಕು ಅಂತಂದರೆ ಇದರ ಕೆಳಗಡೆ ನಾವು ನೋಡಿಕೊಂಡ್ರೆ ಇರಾನು ಕೂಡ ಇದೆ, ಮತ್ತು ಮೇಲ್ಗಡೆ ಪಾರ್ಟಲ್ಲಿ ನಮಗೆ ಅಫ್ಘಾನಿಸ್ತಾನು ಕೂಡ ಇದೆ. ಇದ್ರ ಬಗ್ಗೆ ನಾವು ಇವಾಗ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳೋಣ. ಸೊ ನಾವು ಮ್ಯಾಪಲ್ಲೂ ಕೂಡ ನೋಡ್ಕೊಂಡಿರೋಂಗೆ ಇನ್ನೊಂದು ಸರಿ ಇದರಲ್ಲೇ ಮ್ಯಾಪಲ್ಲಿ ನೋಡ್ಕೊಂಬಿಟ್ಟಿರೋಣ. ಈ ರೀಜನಲ್ಲಿ ನಮಗೆ ರೆಕೋದಿಕ್ ಕಾಪರ್ ಮೈನ್ ಇದೆ. ಈ ಕಡೆ ನೋಡ್ಕೋಬೇಕು ಅಂತಂದರೆ ಇರಾನ್ ಇದೆ, ಮೇಲ್ಗಡೆ ನಮಗೆ ಅಫ್ಘಾನಿಸ್ತಾನ್ ಇದೆ. ಆದರೆ ಇದಿರೋವಂಥದ್ದು ನಮಗೆ
ಪಾಕಿಸ್ತಾನ್ ರೀಜನಲ್ಲಿ ಇರುವಂಥದ್ದು. ಸೊ ಇದು ಇವಾಗ ನ್ಯೂಸಲ್ಲಿದೆ ನಮಗೆ, ಇದು ಆ್ಯಕ್ಚುಲಿಗೆ ಜಾಗ್ರಫಿ ಪೋರ್ಷನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದರ ಮೇಲೆ ತುಂಬಾ ಕಡೆ ಆರ್ಟಿಕಲ್ಸು ಕೂಡ ಕೊಟ್ಟಿದ್ದರು. ಇದನ್ನು ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ, ಇದನ್ನು ಪಾಕಿಸ್ತಾನ್ ಆರ್ಮಿ ಬಂದುಬಿಟ್ಟು ನ್ಯಾಷನಲ್ ಅಸೆಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದೆ. ಒಂದು ಪ್ರೈವೇಟ್ ಕಂಪನಿನೂ ಕೂಡ ಅದನ್ನು ಕ್ಲೇಮ್ ಮಾಡ್ತಾ ಇದೆ. ಬಟ್ ಪಾಕಿಸ್ತಾನ್ ಮಿಲಿಟ್ರಿ ಏನು ಹೇಳ್ತಿದೆ ಅಂತಂದರೆ, ಇದನ್ನು ನೀವು ಒಂದು ನ್ಯಾಷನಲ್ ಅಸೆಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಳ್ಳಿ, ನ್ಯಾಷನಲ್ ಅಸೆಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಕೊಂಡ್ರೆ ಅದಾದಮೇಲೆ ಅಲ್ಲಿ ಏನಾದರೂ ಮೈನಿಂಗ್ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿ ಅವ್ರು ಹೇಳ್ತಿರೋ ಹಾಗೆ ಗೋಲ್ಡು ಮತ್ತು ಕಾಪರ್ ಮೈನು ತುಂಬಾ ಜಾಸ್ತಿ ಇದೆ, ಅದು ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟು. ನೋಡಿ, ವರ್ಲ್ಡಿನ ಲಾರ್ಜೆಸ್ಟ್ ಅಂತ ಹೇಳ್ತಾ ಇಲ್ಲ, ಒನ್ ಆಫ್ ದ ಲಾರ್ಜೆಸ್ಟು ಅನ್ಟ್ಯಾಪ್ಡ್ ಗೋಲ್ಡ್ ಮತ್ತು ಕಾಪರ್ ಮೈನು. ಸೊ ಇಲ್ಲಿ ಏನಾದ್ರು ಮೈನಿಂಗ್ನ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಪಾಕಿಸ್ತಾನ್ಗೆ ಅದು ಒಳ್ಳೆ ಎಕನಾಮಿ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಪಾಕಿಸ್ತಾನಿನ ಮಿಲಿಟರಿ ಬಂದ್ಬಿಟ್ಟು ಹೇಳ್ತಾ ಇದೆ, ನ್ಯಾಷನಲ್ ಅಸೆಟ್ ಅಂತ ಹೇಳ್ಬಿಟ್ಟು ಅದನ್ನು ಡಿಕ್ಲೇರ್ ಮಾಡಿ ಅಂತ. ನೆಕ್ಸ್ಟ್ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ, ಅದೇನು ಅಂತಂದರೆ ಅನ್ಲಾಕಿಂಗ್ ನ್ಯಾಷನಲ್ ಎನರ್ಜಿ ಎಫಿಷಿಯನ್ಸಿ ಪೊಟೆನ್ಷಿಯಲ್. ಅನ್ಲಾಕಿಂಗ್ ನ್ಯಾಷನಲ್ ಎನರ್ಜಿ ಎಫಿಷಿಯನ್ಸಿ ಪೊಟೆನ್ಷಿಯಲ್ UNNATEE ಅಂತ ಹೇಳ್ಬಿಟ್ಟು ಇದು ನೋಡಿ, ನ್ಯಾಷನಲ್ ಎನರ್ಜಿ ಎಫಿಷಿಯನ್ಸಿ ಸ್ಟ್ರಾಟಜಿ ಪ್ಲ್ಯಾನು 2031ಗೆ ಇದೊಂದು ಸ್ಟ್ರಾಟಜಿ ಪ್ಲ್ಯಾನು. ಯಾರು ಡೆವಲಪ್ ಮಾಡಿರೋದು ಇದನ್ನು ಅಂತಂದರೆ, BEE ಡೆವಲಪ್ ಮಾಡಿದೆ ಇದನ್ನು. BEE ಅಂತಂದರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇದನ್ನು ಡೆವಲಪ್ ಮಾಡಿದೆ. ಸೊ ಇದೊಂದು ರಿಪೋರ್ಟ್ ಇದು ಅಥವಾ ಒಂದು ಡಾಕ್ಯುಮೆಂಟ್ ಇದು. ಯಾವ ಥರ ಅಂತಂದರೆ, ಒಂದು ಸ್ಟ್ರಾಟಜಿ, ಯಾವುದರ ರಿಲೇಟೆಡ್ ಸ್ಟ್ರಾಟಜಿ ಅಂತಂದರೆ ಎನರ್ಜಿ ರಿಲೇಟೆಡ್ಡು. ಅಂತಂದರೆ ಎನರ್ಜಿಗೆ ಫ್ರೇಮ್ವರ್ಕ್ ಯಾವ ಥರ ಇರಬೇಕು, ನೆಕ್ಸ್ಟು ಎಫಿಷಿಯನ್ಸಿನ ನಾವು ಯಾವ ಥರ ಮೇಂಟೈನ್ ಮಾಡ್ಬೋದು, ಮತ್ತು ಎಮಿಷನ್ನ ನಾವು ಯಾವ ಥರ ಕಮ್ಮಿ ಮಾಡ್ಕೋಬೋದು, ಅದಕ್ಕೆ ಒಂದು ಸ್ಟ್ರಾಟಜಿ ಥರ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೇ ಇದು UNNATEE ಅಂತ ಹೇಳ್ಬಿಟ್ಟು. ಏನು ಕೇಳ್ಬೋದು ಅಂತಂದರೆ, ಇದನ್ನು ಯಾರು ಡೆವಲಪ್ ಮಾಡಿರೋದು ರಿಪೋರ್ಟ್ ಅಂತ ಹೇಳ್ಬಿಟ್ಟು ಕೇಳ್ಬೋದು, ಮತ್ತು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇದ್ರ ಬಗ್ಗೆನೂ ಕೂಡ ಕೇಳ್ಬೋದು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ನಾವು ನೋಡ್ಕೊಂಬಿಟ್ರೆ, ಇದೊಂದು ಸ್ಟ್ಯಾಚ್ಯೂಟ್ರಿ ಬಾಡಿ. ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತಂದ್ರೆ ಏನು, ಒಂದು ಆ್ಯಕ್ಟಿಂದ ಪಾಸ್ ಮಾಡಿರೋಂಥದ್ದು. ಅಂತಂದರೆ ಪಾರ್ಲಿಮೆಂಟಲ್ಲೇ ಡಿಸ್ಕಷನ್ ಮಾಡಿಬಿಟ್ಟು ಒಂದು ಆ್ಯಕ್ಟ್ ರೀತಿಯಲ್ಲಿ ಪಾಸ್ ಮಾಡಿರೋದಕ್ಕೆ ನಾವು ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಅಂಡರ್ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್, ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001ನಲ್ಲಿ ಏನು ಬಂತು ಅದ್ರ ಪ್ರಕಾರನೇ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿನ ಸೆಟಪ್ ಮಾಡ್ಕೊಂಡಿರೋಂಥದ್ದು. ಇವ್ರು ಏನು ಮಾಡ್ತಾರೆ ಅಂತಂದರೆ, ಪಾಲಿಸೀಸ್ ಆಗಿರಲಿ ಅಥವಾ ನಮಗೆ ಸ್ಟ್ರಾಟಜೀಸ್ ಆಗಿರಲಿ, ಯಾವುದಕ್ಕೋಸ್ಕರ ಅಂತಂದರೆ ಎನರ್ಜಿ ರಿಲೇಟೆಡ್ಡು. ಅಂತಂದರೆ ಎನರ್ಜಿ ರಿಲೇಟೆಡ್ಡು ನಮ್ಮ ಇಂಡಿಯನ್ ಎಕಾನಮಿಯಲ್ಲಿ ಏನಾದರೂ ಪಾಲಿಸೀಸ್ ಆಗಿರ್ಬೋದು ಅಥವಾ ಸ್ಟ್ರಾಟಜೀಸ್ ಆಗಿರ್ಬೋದು, ಅದನ್ನು ಡಿಸೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಅಡ್ವೈಸ್ ಮಾಡ್ತಾರೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ನೆಕ್ಸ್ಟು ವೀಸಾ ಅಗ್ರಿಮೆಂಟನ್ನು ನಾವು ನೋಡ್ಕೊಳ್ಳೋಣ, ಇಂಡಿಯಾ ಮತ್ತು ಮಾಲ್ಡೀವ್ಸ್ ಮಧ್ಯದಲ್ಲಿ. ಇದು ನೋಡಿ, ರೀಸೆಂಟಾಗಿ ಸೈನ್ ಮಾಡ್ಕೊಂಡಿರೋಂಥದ್ದಲ್ಲ, ಇದು ನೋಡಿ December 2018ನಲ್ಲಿ ಸೈನ್ ಮಾಡ್ಕೊಂಡಿರೋಂಥದ್ದು. ಆದರೆ ಇವಾಗ ಯಾಕೆ ಡಿಸ್ಕಸ್ ಮಾಡ್ತಿದ್ದೀವಿ ನಾವು, ಯಾಕಂತಂದರೆ ಇದು ಎಫೆಕ್ಟಿಗೆ ಬಂದಿರುವಂಥದ್ದು ಇವಾಗ. ಡಿಸೆಂಬರಲ್ಲಿ ಸೈನ್ ಮಾಡ್ಕೊಂಡಿದ್ರು ಕೂಡ ಇದು March 11th, 2019ನಿಂದ ಇದು ಎಫೆಕ್ಟಿಗೆ ಬಂದಿದೆ. ಅದಕ್ಕೆ ಇದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಮುಂಚೆ ನಾವು ಮಾಲ್ಡೀವ್ಸಲ್ಲಿ ಏನಾದರೂ ನೋಡ್ಕೊಂಡಿದ್ರೆ ಪ್ರೆಸಿಡೆಂಟು ಆ ಟೈಮಲ್ಲಿ ಅಬ್ದುಲ್ಲಾ ಯಾಮೀನ್ ಅಂತ ಇದ್ದರು. ಅಬ್ದುಲ್ಲಾ ಯಾಮೀನ್ ಅವರು, ಇಲ್ಲಿ ನೋಡಿ AY ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ ಅಬ್ದುಲ್ಲಾ ಯಾಮೀನಿಗೆ. ಅಬ್ದುಲ್ಲಾ ಯಾಮೀನ್ ಅವರು ಪ್ರೆಸಿಡೆಂಟ್ ಆಗಿರಬೇಕಾರೆ ಅವರು ಬಂದುಬಿಟ್ಟು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಿದ್ದು ಬಂದುಬಿಟ್ಟು ಮುಸ್ಲಿಮ್ ಕಂಟ್ರೀಸ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು, ಅಥವಾ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೊಡೋ ಕಂಟ್ರೀಸ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಎಕ್ಸಾಂಪಲ್ಲು ಪಾಕಿಸ್ತಾನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊತಾಯಿದ್ರು, ಮತ್ತು ಸೌದಿ ಅರೇಬಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಚೈನಾಗೆ ಜಾಸ್ತಿ ಅವರು ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು. ನೋಡಿ, ಮುಸ್ಲಿಂ ಕಂಟ್ರೀಸ್ಗೆ ಫೋಕಸ್ ಮಾಡ್ಕೊತಾರೆ ಅನ್ನೋದರಲ್ಲಿ ತಪ್ಪೇನಿಲ್ಲ, ಬಟ್ ರ್ಯಾಡಿಕಲ್ ಮುಸ್ಲಿಂ ಕಂಟ್ರೀಸ್ಗಳ ಮೇಲೆ ಅವರು ಫೋಕಸ್ ಮಾಡ್ಕೊತಾಯಿದ್ರು. ಸೊ ತುಂಬಾ ರ್ಯಾಡಿಕಲ್ ಆಗಿರ್ತಾರಲ್ಲ, ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊತಾಯಿದ್ರು. ಅದಕ್ಕೋಸ್ಕರ ಅವರು ಅಲ್ಲಿ ಮಾಲ್ಡೀವ್ಸಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಕೂಡ ಸ್ವಲ್ಪ ಎಲೆಕ್ಷನಲ್ಲಿ ಮೇಲೆ ಕೆಳಗಡೆ ಮಾಡಿಕೊಂಡು ಸ್ವಲ್ಪ ಇಲ್ಲೀಗಲ್ ಆಗಿ ಅವರು ಎಲೆಕ್ಟ್ ಆಗಿದ್ದರು ಪ್ರೆಸಿಡೆಂಟಾಗಿ ಅವರು ಎಲೆಕ್ಟ್ ಆದಮೇಲೆ ಇಂಡಿಯಾ ಮೇಲೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಸೊ ಮಾಲ್ಡೀವ್ಸು ಒಂದು ಸಮುದ್ರದಲ್ಲಿ ಇರುವಂಥದ್ದು, ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಅದಕ್ಕೆ ಪ್ರೊಟೆಕ್ಷನ್ ಇಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಂಡಿಯನ್ ಶಿಪ್ಸ್ ಏನು ಮಾಡ್ತಿತ್ತು ಅಂತಂದರೆ ಅಲ್ಲಿ ಡಾಕಿಂಗ್ ಮಾಡ್ಕೊಂಡಿರ್ತಿತ್ತು. ಡಾಕಿಂಗ್ ಅಂತಂದರೆ ಅಲ್ಲೇ ಪ್ಲೇಸ್ ಮಾಡ್ಕೊಂಡಿರೋಂಥದ್ದು, ಏನಾದ್ರು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೆಲ್ಪ್ ಮಾಡೋದಕ್ಕೋಸ್ಕರ. ಸೊ ಇವರು ಪ್ರೆಸಿಡೆಂಟ್ ಆದಮೇಲೆ ಏನು ಮಾಡಿದ್ರು ಅಂತಂದರೆ ಈ ಶಿಪ್ಸ್ಗಳನ್ನೆಲ್ಲ ವಾಪಸ್ಸು ಇಂಡಿಯಾಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಮತ್ತು ಮಾಲ್ಡೀವ್ಸಿಂದ ಇಂಡಿಯಾಗೆ ಬರೋಂಥವ್ರನ್ನೂ ಕೂಡ ಕಮ್ಮಿ
ಮಾಡಿಕೊಂಡ್ರು ವೀಸಾ ರಿಲೇಟೆಡ್ ರೆಸ್ಟ್ರಿಕ್ಷನ್ಸ್ನೆಲ್ಲ ಹಾಕ್ಬಿಟ್ಟು. ಸೊ ಹೇಳಬೇಕು ಅಂತಂದರೆ ಅಬ್ದುಲ್ಲಾ ಯಾಮೀನ್ ಅವರು ಇರೋ ಟೈಮಲ್ಲಿ ಇಂಡಿಯಾದು ಮತ್ತು ಮಾಲ್ಡೀವ್ಸ್ ಇಂದು ರಿಲೇಷನ್ಶಿಪ್ ಏನಿತ್ತಲ್ಲ ಅದು ಕೆಡ್ತಾ ಹೋಗ್ತಾ ಇತ್ತು. ಸೊ ತುಂಬಾ ಜಾಸ್ತಿ ಕೆಡಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ಏನು ಮಾಡ್ಕೊಂಬಿಟ್ಟಿದ್ರು ಅಂತಂದರೆ ಇಂಡಿಯಾನು ಕೂಡ ಅದ್ರ ಮೇಲೆ ಅಷ್ಟೊಂದೇನು ಇಂಟರ್ಫಿಯರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ಎಲೆಕ್ಷನ್ ಆಗಿದ್ದಿದ್ದು ಡಿಸೆಂಬರ್ ಟೈಮಲ್ಲಿ ಎಲೆಕ್ಷನ್ ಆಗಿದ್ದಿದ್ದು, ಹೊಸದಾಗಿ ಇವಾಗ ಸೋಲೆ ಮೊಹಮ್ಮದ್ ಸೋಲೆ ಅಂತ ಹೇಳ್ಬಿಟ್ಟು ಒಬ್ಬರು ವಿನ್ ಆಗಿದ್ದಾರೆ ಎಲೆಕ್ಷನ್ಸ್ನ. ಸೊ ಇವಾಗ ಹೊಸ ಪ್ರೆಸಿಡೆಂಟ್ ಯಾರಿದ್ದಾರೆ ಮಾಲ್ಡೀವ್ಸಲ್ಲಿ ಅಂತ ಕೇಳಿದ್ರೆ ನಿಮಗೆ ಈಗ ಹೊಸ ಪ್ರೆಸಿಡೆಂಟ್ ಇರುವಂಥದ್ದು ಮೊಹಮ್ಮದ್ ಸೋಲೆ ಅವರು, ಅಲ್ಲಿ ಹೊಸದಾಗಿ ಪ್ರೆಸಿಡೆಂಟ್ ಇದ್ದಾರೆ. ಮೊಹಮ್ಮದ್ ಸೋಲೆ ಅವರು ಯಾವ ಥರ ಡಿಫ್ರೆಂಟು ಅಂತಂದರೆ, ಇವ್ರು ನೋಡಿ ಇಂಡಿಯಾನೇ ಫಸ್ಟು ಅಂತ ಹೇಳ್ಬಿಟ್ಟು ಫೋಕಸ್ ಮಾಡ್ಕೊಳ್ಳೋಂಥವ್ರು. ಯಾಕಂತಂದರೆ ಇವರು ಕೂಡ ಪ್ರೆಸಿಡೆಂಟ್ ಆದ ತಕ್ಷಣ ಇವರು ಪ್ರೆಸಿಡೆಂಟಾಗಿ ಸ್ವೇರಿಂಗ್ ಇನ್ ಸೆರೆಮನಿ ಇರುತ್ತಲ್ಲ, ಸೊ ಅಂತಂದರೆ ಪ್ರೆಸಿಡೆಂಟಾಗಿ ಸ್ವೇರಿಂಗ್ ಇನ್ ಆಗ್ತಾರತ್ತಲ್ಲ, ಆ ಸೆರೆಮನಿಗೆ ನಮ್ಮ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿನೂ ಕೂಡ ಅದಕ್ಕೆ ವಿಸಿಟ್ ಮಾಡಿದರು. ಅಂತಂದರೆ ಅದು ಒಂಥರ ನೋಟಿಫಿಕೇಷನು ಎಲ್ಲರಿಗೂ ಕೂಡ. ಅಂತಂದರೆ ಇವರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿರುವಂಥದ್ದು ಇಂಡಿಯಾಗಂತೂ ತುಂಬಾ ಎಕ್ಸೆಪ್ಟೆಡ್ ಆಗಿದೆ ಅಂತ. ಸೊ ಅದರಲ್ಲೂ ಕೂಡ ಇವರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದಮೇಲೆ ಫಸ್ಟು ಇಂಡಿಯಾಗೇ ಬಂದರು. ಇಂಡಿಯಾಗೆ ಬಂದಮೇಲೆ ಅವರು ಇದು ವೀಸಾ ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡಿದ್ದರು. ವೀಸಾ ಅಗ್ರಿಮೆಂಟ್ ಪ್ರಕಾರ ಏನು ಅದನ್ನು ನಾವು ಇವಾಗ ನೋಡ್ಕೊಳ್ಳೋಣ. ಸೊ ನೋಡಿ, ಮಾಲ್ಡೀವ್ಸಿಂದ ಬರೋವಂಥದ್ದು ಬಿಸ್ನೆಸ್ ಮೆನ್ ಅವರಾಗಿರಲಿ, ಮಾಲ್ಡೀವ್ಸಿಂದ ಇಂಡಿಯಾಗೆ ಬರೋವಂಥ ಟೂರಿಸ್ಟ್ಗಾರು ಆಗಿರಲಿ, ಮಾಲ್ಡೀವ್ಸಿಂದ ಬರೋವಂಥವರು ಬಿಸ್ನೆಸ್ ಮೆನ್ ಅವರಾದ್ರು ಆಗಿರ್ಬೋದು ಅಥವಾ ಮಾಲ್ಡೀವ್ಸಿಂದ ಬರೋವಂಥವ್ರು ಟೂರಿಸ್ಟ್ ಅವರಾದ್ರು ಆಗಿರ್ಬೋದು, ಅವ್ರು ಅಕಸ್ಮಾತ್ ಇಲ್ಲಿ ಇಂಡಿಯಾಗೆ ಬಂದಿದ್ದರೆ ಅವ್ರಿಗೆ 90 ಡೇಸ್ ಅವರು ಸ್ಟೇ ಮಾಡ್ಬೋದು ಇಂಡಿಯಾದಲ್ಲೇ, ವೀಸಾ ಪಡ್ಕೊಳ್ಳಿಲ್ದಂಗೆ, ಇಂಡಿಯಾದಿಂದ ಪರ್ಮಿಷನ್ ತೊಗೊಳ್ಳಿಲ್ದಂಗೆ ಅವರು 90 ಡೇಸು ಇಂಡಿಯಾದಲ್ಲೇ ಸ್ಟೇ ಮಾಡ್ಕೋಬೋದು. ಇದು ಫಸ್ಟ್. ಸೆಕೆಂಡ್ ಒನ್ ಏನು ಹೇಳ್ತಿದ್ದಾರೆ ಅಂತಂದರೆ, ಟೂರಿಸ್ಟ್ ವೀಸಾನ ಏನಾದರೂ ಪಡ್ಕೊಂಡು ಬಂದಿದ್ದಾರೆ ಮಾಲ್ಡೀವ್ಸಿಂದ, ಕೆಲವೊಬ್ಬರು ಟೂರಿಸ್ಟ್ ವೀಸಾನ ಪಡ್ಕೊಂಡು ಬಂದಿದ್ದಾರೆ, ಬಟ್ ಅವ್ರಿಗೆ ಇಲ್ಲಿ ಹುಷಾರು ತಪ್ಪೋಗ್ಬಿಟ್ಟಿದೆ, ಸಡನ್ನಾಗಿ ಅಕಸ್ಮಾತ್ ಅವ್ರಿಗೆ ಇಲ್ಲಿ ಏನಾದ್ರು ಹುಷಾರು ತಪ್ಪೋಗ್ಬಿಟ್ಟಿದ್ರೆ ಅವ್ರಿಗೆ ಸ್ಟೇ ಎಕ್ಸ್ಟೆಂಡ್ ಮಾಡ್ತೀವಿ ನಾವು. ಯಾಕಂತಂದರೆ ಅವ್ರಿಗೆ ಮೆಡಿಕಲ್ ಇಶ್ಯೂ ಇದೆ ಅಂತೇಳ್ಬಿಟ್ಟು ಸ್ಟೇನ ನಾವು ವೀಸಾ ಟೈಮ್ನ ನಾವು ಎಕ್ಸ್ಟೆಂಡ್ ಮಾಡಿರ್ತೀವಿ. ಇದೊಂದು ಫೆಸಿಲಿಟಿ ಯಾರಿಗೆ ಪ್ರೊವೈಡ್ ಮಾಡಿದ್ದೀವಿ ನಾವು, ಮಾಲ್ಡೀವ್ಸ್ ಅವ್ರಿಗೆ ಪ್ರೊವೈಡ್ ಮಾಡಿದ್ದೀವಿ. ಥರ್ಡ್ ಇಂಪಾರ್ಟೆಂಟ್ ಏನು ಅಂತಂದರೆ, ಮಾಲ್ಡೀವ್ಸಿಂದ ಬರೋಂಥವರು ಎಜುಕೇಷನ್ಗಾದರೂ ಆಗಿರಲಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಆದ್ರೂ ಆಗಿರಲಿ, ಎಜುಕೇಷನ್ ಆದರೂ ಆಗಿರ್ಬೋದು ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ಗಾದರೂ ಆಗಿರ್ಬೋದು, ಅವರೇನಾದರೂ ಇಂಡಿಯಾಗೆ ಬರೋಕ್ಕೆ ಇಷ್ಟಪಡ್ತಾ ಇದ್ದರೆ ಅವ್ರಿಗೆ ವೀಸಾ ಪಾಲಿಸಿ ಸ್ವಲ್ಪ ಲಿಬರಲ್ ಮಾಡಿರ್ತೀವಿ. ಲಿಬರಲ್ ಅಂತಂದರೆ ಏನು, ಸ್ವಲ್ಪ ಈಸಿ ಆಗಿರೋಂಥದ್ದು, ಬೇಗನೆ ಅವ್ರಿಗೆ ವೀಸಾ ಪ್ರೊವೈಡ್ ಮಾಡುವಂಥದ್ದು ಆ ಥರದ್ದು. ಸೊ ಈ ಥರ ಲಿಬರಲ್ ಪಾಲಿಸಿಗೆ ಮತ್ತು ಸ್ಟ್ರಿಕ್ಟ್ ಇರುವಂಥದ್ದು ಪಾಲಿಸಿಗೆ ನಾನೊಂದು ಎಕ್ಸಾಂಪಲ್ ಹೇಳಿರ್ತೀನಿ ನಿಮಗೆ, ಅದನ್ನು ಎಕ್ಸಾಂಪಲ್ನ ನೋಡ್ಕೊಂಡಿರಿ, ತುಂಬಾ ಇಂಪಾರ್ಟೆಂಟ್ ಆಗಿರತ್ತದು. ಸೊ ಎಕ್ಸಾಂಪಲ್ನ ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಪಾಕಿಸ್ತಾನ್ ವೀಸಾನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಪಾಕಿಸ್ತಾನ್ ಅಂತ, ಸೊ ಇದಕ್ಕೆ ಇವಾಗ ಇಬ್ಬರನ್ನ ತೊಗೊಳೋಣ, ಎ ಅಂತ ಮತ್ತು ಇನ್ನೊಬ್ಬರು ಬಿ ಅಂತ. ಸೊ ಇವಾಗ ಎ ಅನ್ನೋರು ಇಂಡಿಯನ್ ಸಿಟಿಸನ್ನೇ, ಬಿ ಅನ್ನೋರು ಕೂಡ ಇಂಡಿಯನ್ ಸಿಟಿಸನ್ನೇ, ಇದನ್ನು ನೋಡ್ಕೊಂಡಿರಿ. ಇವಾಗ ಎ ಏನು ಮಾಡಿದ್ದಾರೆ ಅಂತಂದರೆ, ಫಸ್ಟ್ ಒಂದು ದೇಶ ವಿಸಿಟ್ ಮಾಡಿದ್ದಾರೆ ಅವರು. ಎಕ್ಸಾಂಪಲ್ಲು ಯಾವ ದೇಶ ವಿಸಿಟ್ ಮಾಡಿರ್ಬೋದು ಅಂತಂದರೆ, ಅವರು ಎಕ್ಸಾಂಪಲ್ಲು ಮಲೇಷ್ಯಾ ವಿಸಿಟ್ ಮಾಡಿದ್ದಾರೆ ಅಂತ ಅಂದ್ಕೊಳೋಣ. ಅದಾದಮೇಲೆ ಮಲೇಷ್ಯಾ ಆದಮೇಲೆ ಅವರು ಯಾವುದು ಆಸ್ಟ್ರೇಲಿಯಾ ವಿಸಿಟ್ ಮಾಡಿದ್ದಾರೆ ಅಂದ್ಕೊಳೋಣ. ಅದಾದಮೇಲೆ ಆಫ್ರಿಕಾದಲ್ಲಿ ಯಾವುದೋ ಒಂದು ದೇಶ, ಎಕ್ಸಾಂಪಲ್ ಜಿಂಬಾಬ್ವೆ, ಇದೇನೋರು ವಿಸಿಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ, ಆಯಿತಾ. ಸೊ ಇವಾಗ ಬಿ ಅನ್ನೋರು, ಇವರು ಕೂಡ ಮಲೇಷ್ಯಾ ವಿಸಿಟ್ ಮಾಡಿದ್ದಾರೆ ಒಂದು ಸರಿ, ಇನ್ನೊಂದು ಸರಿ ಅವರು ಕೂಡ ಆಸ್ಟ್ರೇಲಿಯಾ ವಿಸಿಟ್ ಮಾಡಿದ್ದಾರೆ, ನೆಕ್ಸ್ಟು ಮೂರನೇ ಸರಿ ಅವರು ಜಿಂಬಾಬ್ವೆ ಬದಲು ಪಾಕಿಸ್ತಾನ್ ವಿಸಿಟ್ ಮಾಡಿದ್ದಾರೆ, ಆಯಿತಾ. ಸೊ ಪಾಕಿಸ್ತಾನ್ ವಿಸಿಟ್ ಮಾಡಿದ್ದಾರೆ. ಇವಾಗ ನೋಡಿ ಡಿಫ್ರೆನ್ಸು, ಬೇರೆಯವರು ಯಾವ ಥರ ನೋಡ್ಕೊತಾರೆ ಅಂತಂದರೆ, ಮುಂಚೆನೇ ಹೇಳಿರೋ ಥರ ಏನು ಕೂಡ ಇಂಡಿಯನ್ ಸಿಟಿಸನ್ನೇ, ಬಿನೂ ಕೂಡ ಇಂಡಿಯನ್ ಸಿಟಿಸನ್ನೇ, ಆದರೆ ಎ ಬಂದುಬಿಟ್ಟು ಪಾಕಿಸ್ತಾನಿಗೆ ಹೋಗಿಲ್ಲ. ಈಗ ಎಕ್ಸಾಂಪಲ್ಲು ಎ ಏನಾದರೂ ನೆಕ್ಸ್ಟು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕು ಅಥವಾ ಜರ್ಮನಿಗೆ ಹೋಗಬೇಕು ಅಥವಾ ನಾರ್ವೆಗೆ ಹೋಗಬೇಕು ಅಥವಾ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಬೇಕು, ಆ ಟೈಮಲ್ಲಿ ಎಗೆ ನೋಡಿ ವೀಸಾ, ಬೇರೆ ದೇಶದ ವೀಸಾ ಬೇಗನೆ ಪ್ರೊವೈಡ್ ಮಾಡ್ಕೊಂಬಿಟ್ಟಿರ್ತಾರೆ, ಬೇಗನೆ ಪ್ರೊವೈಡ್ ಮಾಡಿರ್ತಾರೆ. ಬಟ್ ಬಿಗೆ ಏನು ಮಾಡ್ತಾರೆ ಅಂತಂದರೆ, ಅವರ ಪಾಸ್ಪೋರ್ಟಲ್ಲಿ ಪಾಕಿಸ್ತಾನಿನ ಸೀಲ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಎಷ್ಟೊಂದು ಕಂಟ್ರೀಸ್ಗಳು ವೀಸಾ ರಿಜೆಕ್ಟ್ ಮಾಡಿಬಿಡ್ತಾರೆ, ನಮ್ಮ ದೇಶಕ್ಕಂತೂ ಬರೋಕೆ ಹೋಗ್ಬಿಡ್ರಿ ನೀವು ಅಂತ. ಸೊ ಅದಕ್ಕೆ ಲಿಬರಲ್ ವೀಸಾ ಮತ್ತು ಸ್ಟ್ರಿಕ್ಟ್ ವೀಸಾ ಅಂತಂದರೆ ಇದು. ನೀವು ಬೇರೆ ಯೂಟ್ಯೂಬಲ್ಲೂ ಕೂಡ ಬೇರೆ ವೀಡಿಯೋಸ್ನ ಸರ್ಚ್ ಮಾಡಿ ನೋಡ್ಬೋದು, ನಮ್ಮ ಇಂಡಿಯನ್ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಅವರು ಬೇರೆ ದೇಶಕ್ಕೆ ಹೋದಾಗ ಅವ್ರಿಗೆ ಚೆಕ್ಇನ್ನಿಂದ ಚೆಕ್ಔಟ್ ಮಾಡ್ಕೊಳ್ಳೋದಕ್ಕೆ ಇಮಿಗ್ರೇಷನಲ್ಲಿ 15-20 ನಿಮಿಷ ಆಗುತ್ತೆ. ಬಟ್ ಅದೇ ಪಾಕಿಸ್ತಾನಿಂದ ಯಾರು ಆರ್ಟಿಸ್ಟ್ ಹೋಗಿದ್ರೆ ಅವ್ರಿಗೆ ಅಟ್ಲೀಸ್ಟ್ 4-5 ಅವರ್ವರೆಗೂ ಅವ್ರಿಗೆ ಚೆಕ್ಕಿಂಗ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕಳಿಸ್ತಾರೆ. ಸೊ ಒಂದೊಂದು ದೇಶಕ್ಕೆ ಒಂದೊಂದು ಥರ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಎಕ್ಸಾಂಪಲ್ ಹೇಳಿರುವಂಥದ್ದು ಲೈವ್ ನನ್ನ ಫ್ರೆಂಡ್ಗೇ ಆಗಿರುವಂಥದ್ದು. ಸೊ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಅದಕ್ಕೆ ನಾನು ನಿಮಗೂ ಕೂಡ ಶೇರ್ ಮಾಡಿದೆ, ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು.
ನೆಕ್ಸ್ಟ್ ಒಂದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನು, ಇಂಡಿಯಾದ ಫಸ್ಟು ಎಲ್ ಜಿ ಬಿ ಟಿ ಕ್ಯೂ ಕ್ಲಿನಿಕ್ಕು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ಸ್ಟಾರ್ಟ್ ಮಾಡಿರುವಂಥದ್ದು ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಅದ್ರ ಮೇಲೆ ಸ್ವಲ್ಪ ಡೀಟೇಲನ್ನು ನಾವು ನೋಡ್ಕೋಬೇಕು ಅಂತಂದರೆ ಯಾರು ಸ್ಟಾರ್ಟ್ ಮಾಡಿರೋದು ಅದನ್ನು ಹಮ್ ಸಫರ್ ಟ್ರಸ್ಟು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಹೆಚ್ ಐ ವಿ ಟ್ರೀಟ್ಮೆಂಟ್ ಸೆಂಟರ್, ಇದು ಎಕ್ಸ್ಕ್ಲೂಸಿವ್ಲಿ ಹೆಚ್ ಐ ವಿ ಟ್ರೀಟ್ಮೆಂಟ್ ಸೆಂಟರು. ಯಾರಿಗೆ ಹೆಚ್ ಐ ವಿ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅಕಸ್ಮಾತ್ ಪಾಸಿಟಿವ್ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ರೆ ಅವ್ರಿಗೆ ಟ್ರೀಟ್ಮೆಂಟು ಆ್ಯಂಟಿ ರೆಟ್ರೋವಿಯಲ್ ಥೆರಪಿನ ಪ್ರೊವೈಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಏನು ಅಮೌಂಟ್ ಬೇಕಾಗಿರುತ್ತಲ್ಲ ಅದನ್ನು ಸೆಂಟ್ರಲ್ ಗೌರ್ಮೆಂಟೇ ಪ್ರೊವೈಡ್ ಮಾಡುತ್ತಂತೆ. ಸೊ ಫ್ರೀ ಕೌನ್ಸಿಲಿಂಗು ಮತ್ತು ಆ್ಯಂಟಿ ರೆಟ್ರೋವಿಯಲ್ ಥೆರಪಿ ಇದನ್ನು ಇವರೇ ಪ್ರೊವೈಡ್ ಮಾಡ್ತಾರೆ, ಸೆಂಟರ್ ಅವರೇ. ಥೆರಪಿ ಏಮ್ ಏನು ಅಂತಂದರೆ, ಹೆಚ್ ಐ ವಿ ಇನ್ಫೆಕ್ಷನ್ಸ್ ಆಗಿದ್ದಿದ್ರೆ ಇದನ್ನು ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡಿರ್ತಾರೆ. ಈ ಥೆರಪಿನ ಈ ಥೆರಪಿನ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಕಮೆಂಡ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿಗೋಸ್ಕರನೇ ಒಂದು ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ? ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಸ್ಟಾರ್ಟ್ ಮಾಡಿರುವಂಥದ್ದು ಅಂತಂದರೆ ಹಮ್ ಸಫರ್ ಟ್ರಸ್ಟು ಇದಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಇವಾಗ ಬೇಗ ನಿಮಗೊಂದು ಕ್ವೆಶನ್ನ ಕೇಳಿರ್ತೀನಿ, ಇದನ್ನು ನೀವು ಆನ್ಸರ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಗೂಗಲ್ ಮಾಡಿದ್ರೂ ನೀವು ಆನ್ಸರ್ ಮಾಡ್ಕೊಂಡಿರ್ಬೋದು. ನೋಡಿ, ಇಂಡಿಯಾದಲ್ಲಿ ಫಸ್ಟು ಆಯಿಲ್ ಮ್ಯೂಸಿಯಂನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಡಿಯಾದಲ್ಲಿ ನಾವು ಫಸ್ಟು ಆಯಿಲ್ಗೋಸ್ಕರನೇ ಸಪ್ರೇಟಾಗಿ ಮ್ಯೂಸಿಯಂನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಇಂಡಿಯನ್ ಆಯಿಲ್ ಇಂದು ಹಿಸ್ಟ್ರಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಯಿಲ್ ಯಾವ ಥರ ನಡೀತಾ ಇದೆ, ಟ್ರೇಡ್ ಯಾವ ಥರ ನಡೀತಾ ಇದೆ, ಒಟ್ಟಿನಲ್ಲಿ ಇದರ ಹೆರಿಟೇಜ್ನ ನಾವು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಇದು ಯಾವ ಸಿಟಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿರಿ. ಆಯಿಲಿನ ಮ್ಯೂಸಿಯಮು ಯಾವ ಸಿಟಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬರೆದು ತಿಳಿಸಿರಿ. ನೀವು ಬರಿಬೇಕಾದ್ರೂ ಕೂಡ ಅಷ್ಟೇ ಇದೇ ಥರ ಬರ್ದಿರಿ, ಆಯಿಲ್ ಮ್ಯೂಸಿಯಮ್ಮು ಸಿಟಿ ಬಂದುಬಿಟ್ಟು ಇದು ಅಂತ ಹೇಳ್ಬಿಟ್ಟು ಬರ್ದಿರಿ. ಅಂತಂದರೆ ಬೇರೆಯವರು ನಿಮ್ಮ ಕಮೆಂಟ್ ನೋಡಿದ ತಕ್ಷಣ ಅವ್ರಿಗೂ ಅರ್ಥ ಆಗುತ್ತೆ. ನೆಕ್ಸ್ಟು, ಬ್ಯಾಂಕ್ ಆಫ್ ಬರೋಡಾ ರೀಸೆಂಟಾಗಿ ಕ್ರೀಶೆ ಅಥವಾ ಡೇ ಕೇರ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಮಾಡ್ಕೊಂಡಿದೆ. ಕ್ರೀಶೆ ಅಥವಾ ಡೇ ಕೇರ್ ಅಂತಂದರೆ ನೋಡಿ, ಈಗ ಬ್ಯಾಂಕ್ ಎಂಪ್ಲಾಯೀಸ್ ಇರ್ತಾರಲ್ಲ, ಯಾವುದೇ ಕಂಪನಿಯಲ್ಲಿ ಎಂಪ್ಲಾಯೀಸ್ ಇದ್ದಿದ್ದರೆ ಅವ್ರಿಗೇನಾಗುತ್ತೆ, ಮಕ್ಕಳಿಗೋಸ್ಕರ ಡೇ ಕೇರ್ನ ಹುಡುಕ್ಬೇಕಾಗತ್ತೆ ಅವರು. ಅಂತಂದರೆ ಅವರು ಕೆಲಸಕ್ಕೆ ಹೋದಾಗ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಡೇ ಕೇರ್ ಇರುತ್ತಲ್ಲ, ಆ ಡೇ ಕೇರ್ನ ಹುಡ್ಕೊಳ್ಳೋದ್ರಲ್ಲೇ ಅವ್ರಿಗೆ ಟೈಮು ಕೂಡ ಹೋಗ್ತಿರತ್ತೆ, ಮತ್ತು ಅವ್ರಿಗೆ ಸ್ಟ್ರೆಸ್ಸು ಕೂಡ ತುಂಬ ಜಾಸ್ತಿ ಆಗ್ತಿರತ್ತೆ ಅದಕ್ಕೆ ಅದರಿಂದ. ಸೊ ಅದಕ್ಕೋಸ್ಕರ ಬ್ಯಾಂಕ್ ಆಫ್ ಬರೋಡಾ ಇವಾಗ ಏನು ಮಾಡಿದೆ ಅಂತಂದರೆ, ಅವರ ಎಂಪ್ಲಾಯೀಸ್ಗಳಿಗೆ ಒಂದು ಡೇ ಕೇರ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ಕೊಂಬಿಡೋವಂಥದ್ದು. ಅವರ ಎಂಪ್ಲಾಯೀಸ್ಗಳಿಗೆ ಆಫೀಸಲ್ಲೇ ಒಂದು ಡೇ ಕೇರ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ಕೊಂಬಿಡೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಎಂಪ್ಲಾಯೀಸವರು ಕೂಡ ಅವರ ಮಕ್ಕಳಿಗೆ ತುಂಬಾ ಹತ್ತಿರನೇ ಇರ್ತಾರೆ, ಮತ್ತು ಅವ್ರಿಗೇನು ಟೆನ್ಷನೇ ಇರಲ್ಲ, ಮತ್ತು ಸೇವ್ ಟೈಮು ಕೂಡ ತುಂಬಾ ಸೇವ್ ಆಗುತ್ತೆ. ಅದರ ಜೊತೆಗೆ ಇದು ಡೇ ಕೇರ್ ಏನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರಲ್ಲ, ಇದಕ್ಕೆ 60% ಅಮೌಂಟು ಬಂದುಬಿಟ್ಟು ಬ್ಯಾಂಕ್ ಆಫ್ ಬರೋಡಾ ಅವರೇನೇ ತುಂಬ್ತಾ ಇರ್ತಾರಂತೆ. ಮಿಕ್ಕಿದ್ದು 40% ಬಂದುಬಿಟ್ಟು ಪೇರೆಂಟ್ಸ್ ಇರ್ತಾರಲ್ಲ, ಅವರು ಅದನ್ನು ಮ್ಯಾನೇಜ್ ಮಾಡ್ಕೋಬೇಕು. ಒಟ್ಟಿನಲ್ಲಿ 6 ಮಂತ್ಸಿಂದ ಹಿಡಿದ್ಬಿಟ್ಟು 6 ಇಯರ್ಸ್ವರೆಗೂ ಇರುವಂಥ ಮಕ್ಕಳಿಗೆ ಇದನ್ನು ಪ್ರೊವೈಡ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರೆ ಇದು ಒಳ್ಳೆಯ ಸ್ಟೆಪ್ಪು. ನೆಕ್ಸ್ಟು, ನಾವು ಸ್ವಚ್ಛ ಭಾರತ್ ಇ ಲರ್ನಿಂಗ್ ಪೋರ್ಟಲ್ ಬಗ್ಗೆ ನೋಡ್ಕೊಳ್ಳೋಣ. ಏನು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ, ಯಾವ ಕಂಪನಿ ಸೇರಿಕೊಂಡು ಇದನ್ನು ಮಾಡ್ತಾ ಇರೋವಂಥದ್ದು, ನಮ್ಮ ಗೌರ್ಮೆಂಟ್ ಜೊತೆ ಯಾವ ಕಂಪನಿ ಸೇರಿಕೊಂಡಿರೋದು ಅಂತಂದರೆ, ಮೈಕ್ರೋಸಾಫ್ಟು ನಮ್ಮ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಜೊತೆ ಸೇರಿಕೊಂಡು ಈ ಸ್ವಚ್ಛ ಭಾರತ್ ಇ ಲರ್ನಿಂಗ್ ಪೋರ್ಟಲ್ಲು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಇವಾಗ ಸೆಕೆಂಡು, ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಡಿರೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಯಾವುದಕ್ಕೋಸ್ಕರ ಅಂತಂದರೆ, ಈ ಮುನಿಸಿಪಲ್ ಫಂಕ್ಷನರೀಸ್ ಇರ್ತಾರಲ್ಲ ಸ್ವಚ್ಛ ಭಾರತ್ ಪ್ಲಾಟ್ಫಾರ್ಮ್ಸಲ್ಲಿ, ಅವ್ರಿಗೆ ಆ್ಯಕ್ಚುಲಾಗಿ ನೀಟಾಗಿ ಟ್ರೈನಿಂಗ್ನ ಪ್ರೊವೈಡ್ ಮಾಡೋದಕ್ಕೆ, ಸ್ಯಾನಿಟೇಷನ್ ಮಿಷನ್ಗಾಗಿರ್ಬೋದು ಮತ್ತು ಸಿಟಿ ಮ್ಯಾನೇಜರ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಈ ಸಂಗಮ್ ಪ್ಲಾಟ್ಫಾರ್ಮ್ ಸಂಗಮ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಡಿಸೈನ್ ಮಾಡಿದ್ದಾರೆ ಒಂದು ಇ ಲರ್ನಿಂಗ್ ಪೋರ್ಟಲ್. ಇದು ಇ ಲರ್ನಿಂಗ್ ಅಂತಂದರೆ ಎಲೆಕ್ಟ್ರಾನಿಕ್ ಲರ್ನಿಂಗು. ಆ ಪ್ರಾಜೆಕ್ಟ್ ಬಂದುಬಿಟ್ಟು ಸಂಗಮ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ಮೈಕ್ರೋಸಾಫ್ಟು ಮತ್ತು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು. ಯಾವುದಕ್ಕೋಸ್ಕರ ಅಂತಂದರೆ, ಟ್ರೈನಿಂಗ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ಮುನಿಸಿಪಲ್ ಫಂಕ್ಷನರೀಸ್ಗೆ. ಅಂತಂದರೆ ಸ್ಟೇಟು ಮಿಷನ್ಸ್ ಆಗಿರ್ಬೋದು ಅಥವಾ ಸಿಟಿ ಮ್ಯಾನೇಜರ್ಸ್ ಆಗಿರ್ಬೋದು, ಇವ್ರಿಗೋಸ್ಕರ ಒಂದು ಫಂಕ್ಷನ್ನು ಅಂತಂದರೆ ಟ್ರೈನಿಂಗ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಒಂದು ಫಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ಸಂಗಮ್ ಸ್ಟಾರ್ಟ್ ಮಾಡಿದ್ದಾರೆ. ರೀಸೆಂಟಾಗಿ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಗೆ ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ನ ನಾವು ನೋಡ್ಕೊಂಡಿದ್ದೀವಿ. ಅದರ ರಿಲೇಟೆಡ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಕೊಟ್ಟಿದ್ದಾರೆ, ಇದನ್ನು ನೋಡಿ ನಾವು ಎಸ್ ಐ ರೈಟಿಂಗಲ್ಲಾಗಿರಲಿ ಅಥವಾ ಸ್ವಚ್ಛ ಭಾರತ್ ರಿಲೇಟೆಡ್ಡು ನಾವು ಆನ್ಸರ್ ರೈಟಿಂಗಲ್ಲಿ ತುಂಬಾ ನೀಟಾಗಿ ಯೂಸ್ ಮಾಡ್ಕೊಂಡಿರ್ಬೋದು. ರೀಸೆಂಟಾಗಿ ಒಂದು ಸ್ಟಡಿನ ಕಂಡಕ್ಟ್ ಮಾಡಿದರು. ಯಾರು ಕಂಡಕ್ಟ್ ಮಾಡಿದರು ಅಂತಂದರೆ, ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್, CSE, ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟು ಒಂದು ಸ್ಟಡಿನ ಕಂಡಕ್ಟ್ ಮಾಡಿದರು. ಸೊ ಈ ಸ್ಟಡಿ ಕಂಡಕ್ಟ್ ಮಾಡಿರೋದ್ರಲ್ಲಿ ಏನು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪಾಯಿಂಟ್ ವೈಸು ಇದನ್ನು ನೋಡ್ಕೊಳ್ಳೋಣ. ಫಸ್ಟ್ ಏನು ಹೇಳ್ತಿದ್ದಾರೆ ಇದರಲ್ಲಿ ಅಂತಂದರೆ, ಫಸ್ಟು ನೋಡಿ ಹೇಳ್ತಾ ಇರುವಂಥದ್ದು, 100,000
ಪಾಪ್ಯುಲೇಷನ್ ಇರುವಂಥದ್ದು ಸಿಟಿ ಆದರೂ ಆಗಿರ್ಬೋದು ಅಥವಾ 2 ಕೋಟಿ ಪಾಪ್ಯುಲೇಷನ್ ಇರುವಂಥ ಸಿಟಿ ಆದರೂ ಆಗಿರ್ಬೋದು, ಎಲ್ಲದನ್ನೂ ಕೂಡ ಒಂದೇ ಟೈಪು ಅಂತ ಹೇಳ್ಬಿಟ್ಟು ಇವರು ಟ್ರೀಟ್ ಮಾಡ್ಕೊಂಡಿದ್ದಾರೆ ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ನ ಕೊಡೋದರಲ್ಲಿ. ಆದರೆ ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗು ಯಾವ ಥರ ಕೊಡಬೇಕು ನೋಡಿ, ಪಾಪ್ಯುಲೇಷನ್ ಬೇಸಿಸ್ ಮೇಲೇ ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗಿರುವಂಥದ್ದು ಸಿಸ್ಟಮ್ ಯಾವ ಥರ ಇದೆ ಅಂತಂದರೆ, 1 ಲಕ್ಷ ಆದರೂ ಆಗಿರ್ಬೋದು ಪಾಪ್ಯುಲೇಷನು ಅಥವಾ 2 ಕೋಟಿ ಆದರೂ ಆಗಿರ್ಬೋದು ಪಾಪ್ಯುಲೇಷನು, ಆ ಏರಿಯಾ ಎಷ್ಟು ಕ್ಲೀನ್ ಇದೆ ಅಂತ ಹೇಳ್ಬಿಟ್ಟು ಇವರು ರೆಕಗ್ನೈಸ್ ಮಾಡ್ಕೊತಾರೆ. ಸೊ ಈ ಥರ ಸಿಸ್ಟಮ್ ಇರಬಾರ್ದು, ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೋಬೇಕು. ಎಕ್ಸಾಂಪಲು, 2 ರಿಂದ 10 ಲಕ್ಷದವರೆಗೂ ಪಾಪ್ಯುಲೇಷನ್ ಇರುವಂಥದ್ದು ಸಿಟೀಸ್ಗಳಿಗೆ ಒಂದು ರ್ಯಾಂಕಿಂಗು, ಅದಾದಮೇಲೆ 10 ರಿಂದ 50 ಲಕ್ಷ ಇರೋದಕ್ಕೆ ಒಂದು ರ್ಯಾಂಕಿಂಗು, ಈ ಥರ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿದರೆ ಆ್ಯಕ್ಚುಲಾಗಿ ಯಾವ ಥರ ಗ್ರೋತ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತಂದರೆ ನೋಡಿ, ಇದರಲ್ಲಿ ಟಾಪ್ 50 ರ್ಯಾಂಕಿಂಗ್ಸ್ ಕೊಟ್ಟಿದ್ದಾರಲ್ಲ ಸಿಟೀಸು, ಟಾಪ್ 50 ರ್ಯಾಂಕಿಂಗ್ಸ್ ಕೊಟ್ಟಿರೋಂಥದ್ದು ಫಸ್ಟ್ 3 ಬಿಟ್ಬಿಡಿ ನೀವು. ಫಸ್ಟ್ 3 ಯಾವುದ್ಯಾವುದಿತ್ತು? ಇಂದೋರು, ಅಂಬಿಕಾಪುರ ಮತ್ತು ಮೈಸೂರು. ಈ ಫಸ್ಟ್ 3 ಬಿಟ್ಬಿಟ್ಟು ಮಿಕ್ಕಿದ್ದು 4th ಪೊಸಿಷನಿಂದ ಹಿಡಿದ್ಬಿಟ್ಟು 50th ಪೊಸಿಷನ್ವರೆಗೂ ರ್ಯಾಂಕಿಂಗ್ ಏನು ಪ್ರೊವೈಡ್ ಮಾಡಿದ್ದಾರಲ್ಲ, ಆ ಸಿಟಿಯಲ್ಲಿ ಕ್ಲೀನಿಂಗ್ ಮಾಡ್ಕೊಂಡಿರೋಂಥದ್ದು, ಸಿಟಿನ ಫುಲ್ಲು ಕ್ಲೀನಾಗಿ ಮಾಡ್ಕೊಂಡಿರೋಂಥದ್ದು ಲಾಸ್ಟ್ 3 ರಿಂದ 4 ತಿಂಗಳಲ್ಲಿ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಈ ರ್ಯಾಂಕಿಂಗಲ್ಲಿ ಸ್ವಲ್ಪ ಮೇಲೆ ಹೋಗಬೇಕು ಅಂತಲೇ ಅವರು ಕೆಲಸ ಮಾಡಿರೋಂಥದ್ದು. ಓವರಾಲ್ ವರ್ಷ ಅದು ಕ್ಲೀನಾಗಿತ್ತು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಸೆಗ್ರಿಗೇಷನ್ ಲೆವೆಲು, ಅಂತಂದರೆ ಸೋರ್ಸಲ್ಲೇ ಸೆಗ್ರಿಗೇಷನ್, ಸೋರ್ಸ್ ಸೆಗ್ರಿಗೇಷನ್ ಅಂತಂದ್ರೇ ಇವಾಗ ಇಲ್ಲೊಂದು ಕಸ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಕಸನ ಪಿಕಪ್ ಮಾಡ್ತಾ ಇರೋಂಥದ್ದು ಟೈಮಲ್ಲೇ ವೆಟ್ ವೇಸ್ಟ್ ಯಾವುದು, ಡ್ರೈ ವೇಸ್ಟ್ ಯಾವುದು ಅಂತ ಸಪ್ರೇಟ್ ಮಾಡ್ತೀವಲ್ಲ, ಅದನ್ನು ನಾವು ಸೋರ್ಸಲ್ಲೇ ಸೆಗ್ರಿಗೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಕರಿತೀವಿ. ಸೆಗ್ರಿಗೇಷನ್ ಲೆವೆಲ್ ನೋಡಿ, ಫಸ್ಟ್ 3 ಸಿಟೀಸ್ ಏನಿದಾವಲ್ಲ, ಇಂದೋರು, ಅಂಬಿಕಾಪುರ ಮತ್ತು ಮೈಸೂರು, ಇದರಲ್ಲಿ ಸೆಗ್ರಿಗೇಷನ್ ಲೆವೆಲು 80% ಅಷ್ಟಿದೆ. 80% ಅಷ್ಟು ಅವ್ರು ಸೆಗ್ರಿಗೇಟ್ ಮಾಡ್ಕೊತಾರೆ, ತುಂಬಾ ಒಳ್ಳೆಯದು. ಬಟ್ ಅದನ್ನು ಬಿಟ್ಬಿಟ್ಟು ಮಿಕ್ಕಿದ 50 ಸಿಟೀಸ್ನ ನಾವು ನೋಡಿಕೊಂಡ್ರೆ ಸೆಗ್ರಿಗೇಷನ್ ಲೆವೆಲು 40%ಗಿಂತ ಕಮ್ಮಿ ಇದೆ. ಸೊ ಅದ್ರ ಪ್ರಕಾರ ನೋಡ್ಕೋಬೇಕು ಅಂತಂದರೆ ಕೊಟ್ಟಿರುವಂಥದ್ದು ರ್ಯಾಂಕಿಂಗು ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಬೇರೆ ಕಡೆಯೂ ಕೂಡ ಹೇಳ್ತಾ ಇದ್ದಾರೆ 20% ಇದೆ ಅಂತ. ಬಟ್ ಅಷ್ಟೊಂದು ಡೀಟೇಲ್ ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಬಟ್ ಇಲ್ಲಿ ನೋಡಿ, ಜೈಪುರು ಮತ್ತು ಸಾಗರ್ ಈ ಥರಂಥದ್ದು ಪ್ಲೇಸಸ್ಸು ಸೆಗ್ರಿಗೇಷನೇ ಇಲ್ಲ ಇದರಲ್ಲಿ. ಸೋರ್ಸಲ್ಲಿ ಬೇರೆ ಕಡೆ ಅಟ್ಲೀಸ್ಟ್ 40% 20% 80% ಇದೆ, ಬಟ್ ಈ ಥರ ಪ್ಲೇಸಸ್ಸಲ್ಲಿ ಸೆಗ್ರಿಗೇಷನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಲ್ಲದೆ ಬೇರೆ ಸಿಟಿಗಳು ಎಲ್ಲಿ, ಎಕ್ಸಾಂಪಲ್ಲು ಕೇರಳದಲ್ಲಿ, ತಮಿಳುನಾಡಲ್ಲಿ, ಗೋವಾಲಿ, ಸಿಕ್ಕಿಮಲ್ಲಿ, ಬಿಹಾರಲ್ಲಿ, ಇದರಲ್ಲಿ ಯಾವುದ್ಯಾವ್ದು ಸಿಟಿ ಇನ್ಕ್ಲೂಡ್ ಆಗಿದ್ದಾವೆ ಅಂತಂದರೆ, ಅಲಪುಝ ಕೇರಳದು, ನೆಕ್ಸ್ಟು ತಿರುವನಂತಪುರಮು, ಇದರದು ತಿರುವನಂತಪುರಮು ಕೂಡ ಕೇರಳದು, ಪಣಜಿ ಬಂದುಬಿಟ್ಟು ನಮಗೆ ಗೋವಾದು. ಇವೆಲ್ಲದು ಏನು ಮಾಡಿದ್ದಾವೆ ಅಂತಂದರೆ, ಡಿಸೆಂಟ್ರಲೈಸ್ಡ್ ವೇಸ್ಟ್ ಪ್ರೊಸೆಸಿಂಗ್ ಸಿಸ್ಟಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾವೆ. ಹೇಳೋ ಮೀನಿಂಗ್ ಏನು ಅಂತಂದರೆ, ಇವೆಲ್ಲ ಡಿಸೆಂಟ್ರಲೈಸ್ಡ್ ವೇಸ್ಟ್ ಪ್ರೊಸೆಸಿಂಗು ಸಿಸ್ಟಮಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಅಟ್ಲೀಸ್ಟು ರ್ಯಾಂಕಿಂಗ್ನ ಸ್ವಲ್ಪ ನೀಟಾಗಿ ಕೊಡಬೇಕಾಗಿತ್ತು. ಬಟ್ ಅವುಗಳ ರ್ಯಾಂಕಿಂಗು ಸ್ವಲ್ಪ ಕೆಳಗಡೆ ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ಇವ್ರು ಮಾಡಿರುವಂಥದ್ದು ಸ್ಟಡಿ ಪ್ರಕಾರ ಏನು ಹೇಳ್ತಿದೆ ಅಂತಂದರೆ, ಎಲ್ಲದೂ ಕೂಡ ನೀಟಾಗಿ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿಲ್ಲ. ಎಲ್ಲ ಕ್ರೈಟೀರಿಯಾನು ಕೂಡ ನೀಟಾಗಿ ಕನ್ಸಿಡರ್ ಮಾಡ್ಕೊಂಡಿದ್ರೆ ರ್ಯಾಂಕಿಂಗು ಬೇರೆ ಥರ ಪ್ರೊವೈಡ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಇವರು ಸ್ವಚ್ಛ ಸರ್ವೇಕ್ಷಣ್ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಸ್ವಚ್ಛ ಸರ್ವೇಕ್ಷಣನ ನಾವು ಕಂಪೇರ್ ಮಾಡಿಕೊಂಡ್ರೆ, ಬೆಂಗಳೂರಿನ ರ್ಯಾಂಕಿಂಗು ಬೇರೆ ಪ್ಲೇಸಸ್ಸು, ಬೆಂಗಳೂರಲ್ಲಿ ಬೇರೆ ಊರುಗಳು ಏನಿದ್ದಾವೆ ಅದನ್ನು ಕಂಪೇರ್ ಮಾಡಿದರೆ ಬೆಂಗಳೂರಿನ ರ್ಯಾಂಕಿಂಗು ಯಾವಾಗಲೂ ಕೂಡ ಸ್ವಲ್ಪ ಕೆಳಗಡೆಯೇ ಇರುತ್ತೆ. ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ BBMP ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಫಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಮೆಟ್ರೋ ಸಿಟಿನ ಅಂತಂದರೆ ಬೆಂಗಳೂರಲ್ಲಿ ಎಷ್ಟಿದೆ ಅಪ್ಪ ಪಾಪ್ಯುಲೇಷನು, ಬೆಂಗಳೂರಲ್ಲೇ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 1.5 ಕ್ರೋರ್ ಅಷ್ಟು ಇದೆ ಅಂತ ಹೇಳ್ಬಿಟ್ಟು, ಅಪ್ರಾಕ್ಸಿಮೇಟ್ಲಿ 1.5 ಕ್ರೋರ್ ಅಷ್ಟು ಇದೆ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಕೋಬೇಕು ಆಯಿತಾ. ಸೊ ಇದು 1.5 ಕ್ರೋರು ಅಥವಾ 1 ಕ್ರೋರಿಂದ ಮೇಲ್ಗಡೆ ಇರುವಂಥದ್ದು ಪಾಪ್ಯುಲೇಷನಿನ ಸಿಟಿಗೆ ನಾವು Tier 2, Tier 3, Tier 4 ಸಿಟಿಗೆ ಕಂಪೇರ್ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕಂತಂದರೆ Tier 2, Tier 3, Tier 4 ಸಿಟೀಸು, ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದರೆ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಅಥವಾ ದಾವಣಗೆರೆ ಆಗಿರ್ಬೋದು ಅಥವಾ ಮೈಸೂರು ಕೂಡ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಸಿಟೀಸ್ನೆಲ್ಲ ಬೆಂಗಳೂರಿಗೆ ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಬೆಂಗಳೂರು ಡೆವಲಪ್ ಆಗಿದೆ, ಆ ಸಿಟೀಸು ಕಮ್ಮಿ ಡೆವಲಪ್ ಆಗಿದೆ, ಆ ಥರ ಡೆವಲಪ್ಮೆಂಟಿನ ಕ್ವೆಶನೇ ಅಲ್ಲ ಇಲ್ಲಿ. ಯಾಕಂತಂದರೆ ಆ ಸಿಟೀಸ್ಗಳ ಸೈಜ್ಗೂ ಕೂಡ ಬೆಂಗಳೂರಿನ ಸೈಜ್ಗೂ ಭಾಳ ಡಿಫರೆನ್ಸ್ ಇದೆ. ಯಾವುದರ ಲೆಕ್ಕದಲ್ಲಿ ಅಂತಂದರೆ, ಕಂಪ್ಲೀಟ್ ಸಿಟಿ ಜಾಗ್ರಫಿ ಸೈಜ್ ಆದರೂ ನಾವು ನೋಡ್ಕೋಬೋದು, ಆದರೆ
ಜಾಗ್ರಫಿ ಜೊತೆಗೆ ನಾವು ಪಾಪ್ಯುಲೇಷನ್ ಆದ್ರೂ ನೋಡ್ಕೋಬೋದು. ಇವೆಲ್ಲ ಕಂಪೇರ್ ಮಾಡಿದ್ರೆ ಬೆಂಗಳೂರಿನ ಪಾಪ್ಯುಲೇಷನ್ ಆಗಿರಲಿ, ಜಾಗ್ರಫಿಕಲ್ ಸೈಜ್ ಆಗಿರಲಿ ತುಂಬ ಜಾಸ್ತಿ ಆಗಿದೆ. ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಮೇಂಟೈನ್ ಮಾಡ್ಕೊಳ್ಳೋಂಥದ್ದು ಸ್ವಲ್ಪ ಕಷ್ಟ ಆಗ್ತಾಯಿರತ್ತೆ. ಅದರ ಜೊತೆಗೆ ಬೆಂಗಳೂರಿನ ಮೇಂಟೈನ್ ಮಾಡ್ಕೊಳ್ಳೋದಲ್ಲದೆ ಬೆಂಗಳೂರಲ್ಲಿ ಮೈಗ್ರೇಷನ್ನು ಕೂಡ ತುಂಬ ಜಾಸ್ತಿ ಆಗ್ತಾಯಿರತ್ತೆ. ಅದಲ್ಲದೆ ಬೆಂಗಳೂರಲ್ಲಿ ರೀಸೆಂಟಾಗಿ ನಡೆದಿರುವಂಥದ್ದು ಇನಿಷಿಯೇಟಿವ್ಸ್ ಏನಿದಾವಲ್ಲ, ಸೊ ರೀಸೆಂಟಾಗಿ ಮಾಡಿರುವಂಥದ್ದು ಇನಿಷಿಯೇಟಿವ್ಸು, ಎಕ್ಸಾಂಪಲ್ಲು ಲೀಚೆಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಿರ್ಬೋದು, ಎಲ್ಲಿ ಬೆಲ್ಲಹಳ್ಳಿ ಕ್ವಾರಿಯಲ್ಲಿ, ಅದಾದಮೇಲೆ 100% ಕಾಂಪೋಸ್ಟಿಂಗ್ ಅಪಾರ್ಟ್ಮೆಂಟ್ಸು, ಮತ್ತು ಬಿನ್ಸು, ಇದು ರೀಕ್ಲೇಮ್ಡ್ ಇದು ಕ್ವಾರಿ ಪಿಟ್ಸು, ಇವೆಲ್ಲದೂ ಕೂಡ ರೀಸೆಂಟಾಗಿ ಬೆಂಗಳೂರು ಮಾಡಿರುವಂಥದ್ದು ಅಥವಾ ಬೆಂಗಳೂರು ತೊಗೊಂಡಿರುವಂಥದ್ದು ಸ್ಟೆಪ್ಸು, ಇವೆಲ್ಲದನ್ನೂ ಕೂಡ ಈ ಸರಿ ಕನ್ಸಿಡರೇ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ, ಬಿ ಬಿ ಎಂ ಪಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾವು ಯಾವುದೇ ಪ್ಲೇಸಿಂದ ಆಗಿರ್ಬೋದು, ನಾವು ಹುಬ್ಳಿಯಿಂದ ಆಗಿರ್ಬೋದು, ದಾವಣಗೆರೆ, ಮೈಸೂರು, ಶಿವಮೊಗ್ಗ, ಯಾವುದೇ ಜಾಗದಿಂದ ಆಗಿರ್ಬೋದು, ನಾವು ಬೆಂಗಳೂರವ್ರೂ ಆಗಿರ್ಬೋದು, ಬಟ್ ನಾವು ಆ್ಯಕ್ಚುಲಾಗಿ ಆನ್ಸರ್ ರೈಟ್ ಹೆಂಗೆ ಮಾಡ್ತಾ ಇರೋ ಟೈಮಲ್ಲಿ ಲಾಜಿಕಲ್ಲಾಗಿ ನಾವು ವಿತ್ ಫ್ಯಾಕ್ಟ್ಸ್ ನಾವು ಆನ್ಸರ್ನ ಬರಿಬೇಕಾಗ್ತಾಯಿರತ್ತೆ. ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತಂದರೆ, ಬೆಂಗಳೂರಿನ ನಾವು ಓಪನ್ ಡೆಫಿಕೇಷನ್ ಫ್ರೀ, ಓಪನ್ ಡೆಫಿಕೇಷನ್ ಫ್ರೀ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ನಾವು ಡಿಕ್ಲೇರ್ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಲೇಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಯರ್ಲಿ 1000 ಮಾರ್ಕ್ಸು ಅವರು ಕಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅಂತಂದರೆ ಸರ್ವೆ ಮಾಡ್ತಾಯಿರ್ಬೇಕಾದ್ರೆ 1000 ಮಾರ್ಕ್ಸ್ ಅವರು ಕಟ್ ಮಾಡ್ಕೊಂಬಿಟ್ಟಿದ್ದಾರೆ. ಮತ್ತು ಬೆಂಗಳೂರಿನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಬೇರೆ ಕಡೆಯೆಲ್ಲ ಏನು ಸ್ವಚ್ಛವಾಗಿಡಬೇಕು ಅಂತ ಹೇಳ್ಬಿಟ್ಟು ಹೋರ್ಡಿಂಗ್ಸ್ ಎಲ್ಲ ಹಾಕ್ತಾಯಿರ್ತಾರೆ. ನಾವು ಬೇರೆ ಯಾವುದೇ ಸಿಟೀಸಲ್ಲೂ ಕೂಡ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಕಡೆ ಹೋರ್ಡಿಂಗ್ಸು ಕೂಡ ಹಾಕ್ತಾಯಿರ್ತಾರೆ, ಸ್ವಚ್ಛವಾಗಿಡಿ ಅಂತ ಹೇಳ್ಬಿಟ್ಟು. ಬಟ್ ಬೆಂಗಳೂರಲ್ಲಿ ನಾವು ಆ ಥರ ಹೋರ್ಡಿಂಗ್ಸ್ ಹಾಕೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಯಾಕಂತಂದರೆ ಹೈಕೋರ್ಟೇ ಹೇಳಿದೆ ನಮ್ಮಲ್ಲಿ ಯಾವುದೇ ಹೋರ್ಡಿಂಗ್ಸು ಇರಬಾರ್ದು ಅಂತ. ಸೊ ಇದನ್ನು ನಾವು ಹೈಕೋರ್ಟ್ ಹೇಳಿರುವಂಥ ಆರ್ಡರ್ನ ಪಾಸ್ ಮಾಡ್ಕೊಂಡಿದ್ರು ಕೂಡ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿಲ್ದಂಗೆ ಅಲ್ಲೊಂದು 500 ಮಾರ್ಕ್ಸ್ನ ಅವರು ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಥರ ಬೇರೆ ಬೇರೆ ಪಾಯಿಂಟ್ಸ್ನ ಇವರು ಹೇಳ್ತಾ ಇದ್ದಾರೆ. ಅಂತಂದರೆ ಕ್ಯಾಟಗರೈಸು ಕರೆಕ್ಟಾಗಿ ಮಾಡ್ಕೋಬೇಕಾಗಿತ್ತು, 1 ಲಕ್ಷ ಇರುವಂಥದ್ದು ಪಾಪ್ಯುಲೇಷನ್ಗೂ ಮತ್ತು ಕ್ರೋರ್ಸ್ಗಟ್ಟಲೆ ಇರುವಂಥದ್ದು ಪಾಪ್ಯುಲೇಷನ್ಗೂ ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬೇರೆ ಬೇರೆ ಥರ ರ್ಯಾಂಕಿಂಗ್ಸ್ ಇರಬೇಕು, ಆವಾಗಲೇ ಕರೆಕ್ಟಾಗಿ ರ್ಯಾಂಕಿಂಗು ಲಾಜಿಕಲಾಗಿ ಪ್ರೊವೈಡ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು ಈಸ್ ಅ ವಿಕ್ಟಮ್ ಆಫ್ ಮಿಸ್ಪ್ಲೇಸ್ಡ್ ರ್ಯಾಂಕಿಂಗ್ ಕ್ರೈಟೀರಿಯಾ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರೊಟೆಸ್ಟ್ ಬಗ್ಗೆ ಇದೊಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ. ಸೊ ಪ್ರೊಟೆಸ್ಟ್ ರಿಲೇಟೆಡ್ ನಮಗೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ ಎಕ್ಸಾಮ್ಸ್ಗೆ, ಬಟ್ ಅಂದ್ರೂ ಕೂಡ ಸಿಟಿಸನ್ಸ್ ಆಗಿಬಿಟ್ಟು ನಮಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ನೋಡ್ಕೊಳೋಣ ಒಂದ್ಸರಿ. ಸೊ ನೋಡಿ, ರೀಸೆಂಟಾಗಿ L&T ಅವರು ಒಂದು ಪ್ರಾಜೆಕ್ಟ್ನ ಮಾಡ್ಕೋಬೇಕು ಅಂತ ಇದ್ದರು, 7 ಕಿಲೋಮೀಟ್ರ್ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ. ಸೊ 7 ಕಿಲೋಮೀಟ್ರ್ ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಅದಕ್ಕೆ ಸುಮಾರು 800 ಟ್ರೀಸು ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಆ 800 ಟ್ರೀಸು ಕಟ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಅಲ್ಲಿ ಇರುವಂಥ ಜನರು ತುಂಬಾ ಜಾಸ್ತಿ ಪ್ರೊಟೆಸ್ಟ್ ಮಾಡಿದ್ರು. ಸೊ ಅಟ್ ಲಾಸ್ಟ್ ಆ ಪ್ರೊಟೆಸ್ಟ್ ಮಾಡಿದ್ರಿಂದ ಏನಾಗೋಯಿತು ಅಂತಂದರೆ ಅದನ್ನು ಸ್ಟಾಪು ಕೂಡ ಮಾಡಿಕೊಂಡ್ರು. ಇವಾಗ ನಾವು ಇಲ್ಲಿ ಏನು ಪ್ಲ್ಯಾನ್ ಮಾಡಿದರೆ, ಎಲಿವೇಟೆಡ್ ಕಾರಿಡೋರ್ಗೆ ಟೆಂಡರ್ ಏನು ಕರೆದಿದ್ದಾರೆ ಅದ್ರ ಬಗ್ಗೆ ಪಾಸಿಟಿವ್ಸು ಕೂಡ ನೋಡ್ಕೊಳೋಣ ಒಂದೆರಡು ಪಾಯಿಂಟು, ಮತ್ತು ನೆಗೆಟಿವ್ಸು ಕೂಡ ನೋಡ್ಕೊಳೋಣ. ಸೊ ಅದ್ರ ಬಗ್ಗೆ ಪಾಸಿಟಿವ್ಸ್ನ ನೋಡ್ಕೋಬೇಕು ಅಂತಂದರೆ ಏನು, ಸೊ ಪಾಸಿಟಿವ್ ಎಷ್ಟೇ ಇರಲಿ, ನೆಗೆಟಿವ್ಸ್ ಎಷ್ಟೇ ಇರಲಿ, ನಾವು ಇದರಲ್ಲಿ ಏನು ವ್ಯೂ ತೊಗೋಬೇಕು ಅಂತಂದರೆ ನೆಗೆಟಿವ್ ವ್ಯೂವೇ ತೊಗೋಬೇಕಾಗತ್ತೆ. ಯಾಕೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳಿರ್ತೀನಿ. ಫಸ್ಟ್ ಆಫ್ ಆಲ್, ಪಾಸಿಟಿವ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಬೆಂಗಳೂರಲ್ಲಿ ನೋಡಿ ಕಂಜೆಷನ್ ತುಂಬ ಜಾಸ್ತಿ ಇದೆ. ಕಂಜೆಷನ್ ಅಂತಂದರೆ ಏನು, ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಂತ ನಾವೇನು ಕರಿತೀವಿ ಅದು ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ. ಸೊ ಕಂಜೆಷನ್ ತುಂಬ ಜಾಸ್ತಿ ಇದೆ, ಪಾಪ್ಯುಲೇಷನಿನ ಡೆನ್ಸಿಟಿ ತುಂಬ ಜಾಸ್ತಿ ಇದೆ, ಅದ್ರ ಜೊತೆಗೆ ಪೊಲ್ಯೂಷನ್ ಲೆವೆಲು ಕೂಡ ತುಂಬ ಜಾಸ್ತಿ ಆಗ್ತದೆ. ಯಾವ ಥರ ಅಂತ ಹೇಳಿದ್ರೆ, ಎಕ್ಸಾಂಪಲ್ಲು ಇದನ್ನು ನಾವು ಬೆಂಗಳೂರು ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಬೆಂಗಳೂರು ಇದು ನಾರ್ತು, ಸೌತು, ಈಸ್ಟು, ವೆಸ್ಟು, ಆಯಿತಾ? ಸೊ ಈಗ ಎಕ್ಸಾಂಪಲಿಗೆ ಹೇಳ್ತಾ ಇರೋದು ಇದು. ಈಗ ಎಕ್ಸಾಂಪಲ್ ಏನಾದ್ರು ನಾರ್ತಿಂದ ಸೌತಿಗೆ, ಈ ಕಡೆಯಿಂದ ನಾರ್ತಿಂದ ಸೌತಿಗೆ ಯಾವುದೋ ಒಂದು ಊರಿದೆ ಎಕ್ಸು, ಸೊ ಅಲ್ಲಿ ಇವ್ರು ಹೋಗಬೇಕು. ಅವ್ರು ಯಾವ ಥರ ಹೋಗ್ತಾರೆ ಅಂತಂದರೆ, ಒಳಗಡೆಯಿಂದನೂ ಕೂಡ ಟ್ರಾಫಿಕ್ನ ಫಾಲೋ ಮಾಡಿಕೊಂಡೇ ಬೇರೆ ಬೇರೆ ಏರಿಯಾಯಿಂದ ಬಂದುಬಿಟ್ಟೆ ಅವರು ಹೊರಗಡೆ ಬರುವಂಥದ್ದು. ಸೊ ಅದಕ್ಕೋಸ್ಕರ ಅಂತಲೇ ನಾವು ಏನು ಮಾಡ್ಕೊಂಬಿಟ್ಟಿದ್ವಿ ಇಲ್ಲಿ ಬೆಂಗಳೂರಲ್ಲಿ ಅಂತಂದರೆ, ನೈಸ್ ರೋಡ್ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅಂತಂದರೆ ಕನೆಕ್ಟಿವಿಟಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಿಟಿಯಿಂದ ಹೊರಗಡೆನೇ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಸಿಟಿಸನ್ಸ್ಗೆ ಅದೊಂದು ಸ್ವಲ್ಪ ಬೆನಿಫಿಟ್ ಥರನೂ ಆಗೋಗ್ಬಿಟ್ಟಿತ್ತು, ಬಟ್ ಅದರ ರಿಲೇಟೆಡ್ಡು ತುಂಬಾ ಸ್ಕ್ಯಾಮ್ಗಳು ಕೂಡ ಆಗೋಗಿತ್ತು. ಯಾಕಂತಂದರೆ ಅಲ್ಲಿ ಇರುವಂಥ ಎಷ್ಟೊಂದು ನಮ್ಮ ರೈತರ ಏರಿಯಾನ ನೈಸ್ ರೋಡ್ ಅವರು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಮುಂದೆ ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟು ಇಸ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ಆರ್ಟಿಕಲ್ಸು ಕೂಡ ಇದೆ. ಸೊ ಇವಾಗ
ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ, ಇದೇ ಥರ ಬೇರೆ ಬೇರೆ ರೀಜನಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದಾರೆ. ನಾರ್ತಿಂದ ಸೌತಿಗೆನೇ ಡೈರೆಕ್ಟಾಗಿ ಕನೆಕ್ಟಿವಿಟಿನ ಕೊಟ್ಬಿಡೋವಂಥದ್ದು, ವೆಸ್ಟಿಂದ ಈಸ್ಟಿಗೆ. ಸೊ ಈ ಥರ ಕ್ವಾಡ್ರಿಲ್ಯಾಟ್ರಲ್ ಥರ ಕನೆಕ್ಟಿವಿಟಿನ ಕೊಟ್ಬಿಡೋದು ಅಂತಂದರೆ, ಹೊರಗಡೆ ಹೋಗುವಂಥವ್ರು ಬೇರೆ ರೂಟೇ ತೊಗೊಂಡು ಹೋಗ್ಬಿಡ್ಬೋದು, ಒಳಗಡೆ ಏನಾದ್ರು ಕೆಲಸ ಇರೋರು ಒಳಗಡೆ ಅಡ್ಡಾಡ್ತಾ ಇರೋರು ಅಷ್ಟೇ ಒಳಗಡೆ ಅಡ್ಡಾಡಲಿ ಅಂತ. ಇದರಿಂದ ಏನಾಗುತ್ತೆ ಬೆನಿಫಿಟ್ಟು ಅಂತಂದರೆ, ಫಸ್ಟ್ ಆಫ್ ಆಲು ಪೊಲ್ಯೂಷನ್ ಲೆವೆಲು ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ, ಹೊರಗಡೆ ಹೋಗ್ತಾ ಇದ್ದರೆ ಒಂದೇ ಲೆವೆಲಲ್ಲಿ ಅವರು ಹೊರಗಡೆ ಹೋಗ್ಬಿಟ್ಟಿರ್ತಾರೆ, ಡೈರೆಕ್ಟಾಗಿ ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಸೊ ಎಲ್ಲಾದರೂ ನಿಲ್ಲಿಸ್ಬೇಕು, ಟ್ರಾಫಿಕಲ್ಲಿ ನಿಲ್ಲಿಸ್ಬೇಕು, ಗಾಡಿ ಸ್ಟಾರ್ಟ್ ಇಟ್ಟಿರಬೇಕು, ಅದರಿಂದ ಪೊಲ್ಯೂಷನ್ ಜಾಸ್ತಿ ಆಗಬೇಕು, ಆ ಥರದ್ದೆಲ್ಲ ಪ್ರಾಬ್ಲಮ್ಸು ನಮಗೆ ಕಮ್ಮಿ ಆಗ್ತಿರತ್ತೆ. ಇನ್ನೊಂದು ಕಂಜೆಷನು ಕೂಡ ಕಮ್ಮಿ ಆಗುತ್ತೆ, ಯಾಕಂತಂದರೆ ಹೊರಗಡೆ ಹೋಗೋರು ಡೈರೆಕ್ಟ್ ಹೊರಗಡೆಯಿಂದ ಹೊರಗಡೆ ಹೋಗ್ಬಿಟ್ಟಿರ್ತಾರೆ, ಒಳಗಡೆ ಅಡ್ಡಾಡೋರು ಅಷ್ಟೇ ಕಮ್ಮಿ ಜನ ಉಳ್ಕೊಂಬಿಟ್ಟಿರ್ತಾರೆ ಅದರಲ್ಲಿ. ಸೊ ಇದರಿಂದ ಕಂಜೆಷನು ಕೂಡ ತುಂಬ ಕಮ್ಮಿ ಆಗುತ್ತೆ. ಇದರಿಂದ ಇನ್ನೊಂದು ಏನಾಗುತ್ತೆ ಅಂತಂದರೆ, ಆಕ್ಸಿಡೆಂಟ್ಸು ಕೂಡ ಕಮ್ಮಿ ಆಗುತ್ತೆ, ಆಯಿತಾ. ಸೊ ಆಕ್ಸಿಡೆಂಟ್ಸು ಕೂಡ ಕಮ್ಮಿ ಆಗುತ್ತೆ. ಇದೆಲ್ಲ ಪಾಸಿಟಿವ್, ಇವೆಲ್ಲ ನಾವು ನೋಡ್ಕೊಂಡಿರೋಂಥದ್ದು ಪಾಸಿಟಿವ್ಸು. ಈಗ ನೆಗೆಟಿವ್ಸ್ನ ನಾವು ಒಂದ್ಸರಿ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ, ಈಗ ಇದರಲ್ಲಿ ಪೊಲ್ಯೂಷನ್ ಲೆವೆಲ್ ಏನೋ ಕಮ್ಮಿ ಆಗುತ್ತೆ, ಬಟ್ ಈ ಪೊಲ್ಯೂಷನ್ ಲೆವೆಲು ಕಮ್ಮಿ ಆಗುತ್ತೆ ಲಾಂಗ್ ಟರ್ಮಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಟ್ರೀಸ್ನ ಕಟ್ ಮಾಡೋಕ್ಕಾಗಲ್ಲ. ಸೊ ತುಂಬಾ ನೆಗೆಟಿವ್ ಆಗುತ್ತದು. ನೋಡಿ, ಮುಂದೆ ಯಾವಾಗಲೂ ಪೊಲ್ಯೂಷನ್ನು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಗಿಡನ ಕಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದು ಯಾಕಂತಂದರೆ ಇವಾಗಲೇ ನಾವು ಪೊಲ್ಯೂಷನಿಂದ ಬಳಲ್ತಾ ಇದ್ದೀವಿ. ಸೊ ಫಸ್ಟು ಇವಾಗಿರುವಂಥದ್ದು ನಾವು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೋಡ್ಕೊಂಡಿರಬೇಕು ನಾವು ಟ್ರೀಸ್ನ ಕಟ್ ಮಾಡ್ಕೊತೀವಿ ಅಂತ. ನೆಕ್ಸ್ಟು ಕಂಜೆಷನ್ನ ನಾವು ನೋಡ್ಕೋಬೇಕು, ಇದು ಪೊಲ್ಯೂಷನ್ ಲೆವೆಲ್ನ ನೋಡ್ಕೋಬೇಕು ಅಂತಂದರೆ, ಇದರಲ್ಲಿ ಸಿಟಿಸನ್ಸ್ದು ಕೂಡ ಕೆಲವೊಂದು ಕಾಂಟ್ರಿಬ್ಯೂಷನ್ ಇರಬೇಕಾಗತ್ತೆ. ಅಂತಂದರೆ ಸಿಟಿಯಿಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಡಿ ಅಲ್ವಾ. ಯಾಕಂತಂದರೆ ಬರೀ ಗೌರ್ಮೆಂಟೇ ಎಲ್ಲ ಸ್ಟೆಪ್ಸ್ ತೊಗೋಬೇಕು ಅಂತಂದರೆ ಆಗಲ್ಲ, ಸಿಟಿಸನ್ಸು ಕೂಡ ಪಾರ್ಟಿಸಿಪೇಟ್ ಮಾಡ್ಕೋಬೇಕು. ಅವ್ರಿಗೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ ತಕ್ಷಣ ಅವರು ಬೆಳಗ್ಗೆ ಹೊತ್ತೇ ಯಾಕೆ ಬಿಡಬೇಕು, ಅದಕ್ಕಿಂತ ಬೆಟ್ರು ರಾತ್ರಿ ಏನಾದರೂ ರಾತ್ರಿ ಟ್ರಾವೆಲ್ ಮಾಡ್ಕೋಬೋದು ಅಥವಾ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಒಳಗಡೆ ಕಂಜೆಷನು ಕೂಡ ಕಮ್ಮಿ ಆಗಿರುತ್ತೆ, ಅವರು ಬೇಗನೆ ಹೊರಗಡೆ ಟ್ರಾವೆಲ್ ಕೂಡ ಮಾಡ್ಕೊಂಡಿರ್ಬೋದು. ಮತ್ತು ಅವ್ರು ಬೇಗ ಹೊರಗಡೆ ಟ್ರಾವೆಲ್ ಮಾಡ್ಕೊಂಡಿರೋದ್ರಿಂದ ಆಕ್ಸಿಡೆಂಟ್ಸಿನ ಲೆವೆಲ್ಲು ಕೂಡ ನಮಗೆ ಕಮ್ಮಿ ಆಗ್ತಾಯಿರತ್ತೆ. ಸೊ ಇದರಲ್ಲಿ ನಾವು ಎಷ್ಟೇ ಪಾಸಿಟಿವ್ಸು ಎಷ್ಟೇ ನೆಗೆಟಿವ್ಸ್ನ ತೊಗೊಂಡ್ರೂ ಕೂಡ ಅಕಸ್ಮಾತ್ ಎರಡು ಸಿನಾರಿಯೋ ಇರುತ್ತೆ ಇದರಲ್ಲಿ. ಒಂದು, ಅಕಸ್ಮಾತ್ ಏನಾದ್ರು ಗೌರ್ಮೆಂಟು ಫೋರ್ಸ್ ಮಾಡಿಬಿಟ್ಟು ಇದನ್ನು ಕನ್ಸ್ಟ್ರಕ್ಷನ್ ಮಾಡೇ ಮಾಡಿದ್ರೆ ಏನು ಸಿಟಿಸನ್ಸ್ ಯೂಸೇ ಮಾಡಲ್ವಾ ಇದನ್ನು? ಪ್ರೊಟೆಸ್ಟ್ ಮಾಡಿದವರು ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಡೆಲ್ಲಿ ಮೆಟ್ರೋ, ಡೆಲ್ಲಿಯಲ್ಲಿ ಮೆಟ್ರೋ ನಡಿಬೇಕಾರೂ ಕೂಡ, ಮೆಟ್ರೋ ಕನ್ಸ್ಟ್ರಕ್ಷನ್ ನಡಿಬೇಕಾರೂ ಕೂಡ ಅಲ್ಲೇನು ಮಾಡ್ತಿದ್ರು ಅಂತಂದರೆ ಡೆಲ್ಲಿಯಲ್ಲಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಿದ್ರು, ನಮ್ಮ ಏರಿಯಾ ಹೋಗುತ್ತೆ, ನಮ್ಮ ಜಾಗ ಹೋಗುತ್ತೆ ಅಂತ. ಬಟ್ ಇವಾಗ ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಮೀನ್ಸು ಡೆಲ್ಲಿಯಲ್ಲಿ ಯಾವುದು? ಮೆಟ್ರೋನೇ. ಬೇರೆಯವರು ಕೂಡ ಹೇಳ್ತಿದ್ರೆ ನಮ್ಮ ಕಡೆನೂ ಎಕ್ಸ್ಟೆಂಡ್ ಮಾಡಿ ಅಂತ. ಹೇಳೋ ಮೀನಿಂಗ್ ಏನು ಅಂತಂದರೆ, ಸ್ಟಾರ್ಟಿಂಗು ಸಿಟಿಸನ್ಸು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾರೆ, ಬಟ್ ಅದಾದಮೇಲೆ ಅವರೇ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಈ ಥರದ್ದು ನಾವು ತುಂಬಾ ಜಾಸ್ತಿ ಎಕ್ಸಾಂಪಲ್ಸ್ನ ನೋಡ್ಕೊಂಡಿದ್ದೀವಿ. ಬಟ್ ಮೇನ್ ಏನು ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ, ಮರಗಳನ್ನ ಜಾಸ್ತಿ ಕಟ್ ಮಾಡ್ತಾರೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು. ಈ ಪ್ರೊಟೆಸ್ಟನ್ನು ನಾವು ಯಾಕೆ ಪ್ರೊಟೆಸ್ಟ್ನ ಕಂಟಿನ್ಯೂ ಮಾಡ್ಕೋಬೋದು ಅಥವಾ ಯಾಕೆ ಈ ಕಾರಿಡೋರ್ನ ತರಬಾರ್ದು ಅಂತಂದರೆ, ತುಂಬಾ ಜಾಸ್ತಿ ಮರಗಳನ್ನ ಕಟ್ ಮಾಡ್ತಾರೆ. ಈಗ ಬೆಂಗಳೂರಿನ ಪೊಸಿಷನ್ನ ನಾವು ನೋಡ್ಕೊಂಡ್ರು ಕೂಡ 8-10 ವರ್ಷದ ಮುಂಚೆ ಬೆಂಗಳೂರಿನ ವಿಸಿಟ್ ಮಾಡಿದರೆ ಆ್ಯಕ್ಚುಲಾಗಿ ಗಾರ್ಡನ್ ಸಿಟಿ ಅಂತ ಹೇಳ್ಬಿಟ್ಟು ಕಾಣುವಂಥದ್ದು. ಬಟ್ ಇವಾಗ ನಾವೇನಾದರೂ ವಿಸಿಟ್ ಮಾಡ್ಕೊಂಡಿದ್ರೆ, ಇವಾಗ ಏನಾದರೂ ರೀಸೆಂಟಾಗಿ ನೀವು ಬೆಂಗಳೂರಿನ ವಿಸಿಟ್ ಮಾಡ್ಕೊಂಡಿದ್ರೆ ಗಾರ್ಡನ್ನೇ ಇಲ್ಲದೆ ಇರೋವಂಥದ್ದು ಸಿಟಿ ಥರ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆಯೂ ಕೂಡ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ, ಅದರಿಂದ ಪೊಲ್ಯೂಷನ್ ಲೆವೆಲ್ಲು ಕೂಡ ಜಾಸ್ತಿ ಆಗ್ತದೆ. ಆ ಪೊಲ್ಯೂಷನ್ ಜೊತೆ ನಮಗೆ ಕ್ಲೈಮೇಟು ಕೂಡ ಚೇಂಜ್ ಆಗ್ತದೆ, ಆ್ಯಕ್ಚುಲಾಗಿ ವೆದರು ಕೂಡ ತುಂಬಾ ಜಾಸ್ತಿ ಚೇಂಜ್ ಆಗ್ತದೆ. ಸೊ ಇದು ಲಾಂಗ್ ಟರ್ಮ್ ಇಂಪ್ಲಿಕೇಶನು ತುಂಬ ನೆಗೆಟಿವ್ ಆಗುತ್ತೆ. ಶಾರ್ಟ್ ಟರ್ಮ್ ಬೆನಿಫಿಟ್ಸ್ಗಿನ ಲಾಂಗ್ ಟರ್ಮ್ ಇದು ನೆಗೆಟಿವ್ ಎಫೆಕ್ಟ್ಸು ತುಂಬ ಜಾಸ್ತಿ ಆಗ್ತಿರತ್ತೆ. ಅದಲ್ಲದೇ ಒಳಗಡೆ ಅಡ್ಡಾಡೋದ್ರಿಂದ ಕಂಜೆಷನು ಅಂತಂದರೆ, ಇನ್ನೂ ಸ್ವಲ್ಪ ದಿನದಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಗೂ ಕೂಡ ಸುಮಾರು 1500 ಎಲೆಕ್ಟ್ರಿಕ್ ಬಸ್ಸಸ್ಸು ಕೂಡ ಬರ್ತಾ ಇದೆ ಈಗ ಬೆಂಗಳೂರಲ್ಲಿ. BBMP ಇದ್ರ ಬಗ್ಗೆ ಮಾತಾಡಿಕೊಂಡಿದೆ ಇವಾಗಲೇ. BMTC ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಎಲೆಕ್ಟ್ರಿಕ್ ಬಸ್ಸಸ್ಸು ರಿಕ್ರೂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಟೆಂಡರು ಕೂಡ ಕರ್ಕೊಂಬಿಟ್ಟಿದ್ದಾರೆ. ಅದ್ರ ಜೊತೆಗೇ ಬೆಸ್ಕಾಮ್ ಮತ್ತು ಬೇರೆ ಟ್ರಾನ್ಸ್ಪೋರ್ಟ್ ಯೂನಿಟ್ಸು ಅವ್ರೇನು ಮಾಡ್ತಾಯಿದ್ದಾರೆ ಅಂತಂದರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ ಚಾರ್ಜಿಂಗ್ ಯೂನಿಟ್ಸು ಕೂಡ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಇದು ಸ್ಟೇಟ್ ಆಗಿ ನಾವು ಸ್ಟೇಟ್ ಮೇಲೆ ಪ್ರೊಟೆಸ್ಟ್ ಮಾಡೋದ್ರ ಜೊತೆಗೇ ನಾವು ಕೂಡ ಸಿಟಿಸನ್ಸಾಗಿ ಕೆಲವೊಂದು ಕಾಂಟ್ರಿಬ್ಯೂಷನ್ ಮಾಡ್ಕೋಬೇಕಾಗಿರುತ್ತೆ. ಆವಾಗ ಇದು ಎಲ್ಲದೂ ಕೂಡ ನೀಟಾಗಿ ಪ್ರೊಟೆಕ್ಟ್ ಆಗ್ತಾಯಿರುತ್ತೆ. ಬರೀ ಇದೇ ಥರ ಸ್ಟೇಟ್ ಅಗೇನ್ಸ್ಟು ಅಥವಾ ಗೌರ್ಮೆಂಟ್ ಅಗೇನ್ಸ್ಟು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದು ನಾವೇನು ಸ್ಟೆಪ್ಸ್ ತೊಗೊಳ್ಳಿಲ್ಲ ಅಂತಂದರೆ ಲಾಂಗ್ ಟರ್ಮಲ್ಲಿ ಇದು ನೆಗೆಟಿವ್ ಆಗೇ ಇರುತ್ತೆ. ಬಟ್ ಸದ್ಯಕ್ಕೆ ಈ ಕಾರಿಡೋರ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಡ್ ಮಾಡ್ಕೋಬೋದು.
ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ. ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ರತ್ತೆ.